ಓಂ ಶ್ರೀ ಗಣೇಶಾಯ ನಮಃ, ಶ್ರೀ ವಾಗ್ದೇವ್ಯೈ ನಮಃ, ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ. ಶುಕ್ಲಂ ವರಧರ್ಮಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸಾದವದನೋ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ, ಸರ್ವವಿಘ್ನೋಪಶಾಂತಯೇ, ಸರ್ವವಿಘ್ನೋಪಶಾಂತಯೇ. ಚತುರವದನ ನರಾಣಿ ಅತಿರೋಹಿತ ವಿಮಲೆ ವಿಜ್ಞಾನಿ, ನಿಗಮ ಪ್ರತತಿಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ, ನತಿಸಿ ಬೇಡುವೆ ಜನನಿ ಲಕುಮೀಪತಿಯ ಚರಣಗಳ ತುತಿಪುದಕ್ಕೆ, ಸನ್ಮತಿಯ ಪಾಲಿಸಿ ನೆಲೆಸು ನೀ ಮಧ್ವದನ ಸದನದಲ್ಲಿ. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ಶ್ರೀ ಶಿಬಿ ಲಕ್ಷ್ಮೀನಾರಸಿಂಹನೇ, ನಮಿಪೆ ಕರುಣಿ ಪುದೆಮಗೆ ಮಂಗಳವ ಮಂಗಳವ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ ಶ್ರೀಪಾದರಾಜಾಯ. ನಮಸ್ತೆ ವ್ಯಾಸಯೋಗಿನೇ, ನಮಃ ಪುರಂದರಾರ್ಯಾಯ, ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ, ವಿಜಯಾರ್ಯಾಯ ತೇ ನಮಃ. ಶ್ರೀ ಗಣನಾಥಂ ಭಜಾಮಿ ಸತತಂ, ಶ್ರೀ ಗಣನಾಥಂ ಭಜಾಮಿ ಸತತಂ, ಶ್ರೀ ಗಣನಾಥಂ ಭಜಾಮಿ ಸತತಂ, ಶ್ರೀ ಗಣನಾಥಂ ಭಜಾಮಿ ಸತತಂ. ಆಗಮ ವಿನೋದಂ ರಾಗವಿವರ್ಜಿತಂ, ಆಗಮ ವಿನೋದಂ ರಾಗವಿವರ್ಜಿತಂ ಶ್ರೀ ಗಣನಾಥಂ. ಗಣನಾಥ ಸಕಲ ದೇವ ಗಣಾದ್ಯಭಿವಂದಿತ ಪಾದ, ಸಕಲ ದೇವ ಸಕಲ ದೇವ ಗಣಾದ್ಯಭಿವಂದಿತ ಪಾದ, ಭಕ್ತ ಜನಾಭೀಷ್ಟ ಫಲ ಪ್ರದಾಯಕಂ. ಸಕಲ ದೇವ ಗಣಾದ್ಯಭಿವಂದಿತ ಪಾದ, ಭಕ್ತ
जनाभीष्ट फल प्रदायको श्रीगणनाथं भजामि सततं आगम विनुतं रागविवर्जितं श्रीगणनाथं மரக்கத மணிமயாத்யலங்கிருத காத்ரம் மரக்கத மரக்கத மணிமயாத்யலங்கிருத காத்ரம் வரமுனி வியாசாபீஷ்ட ஃபலதோ வரமுனி வியாசாபீஷ்ட ஃபலதோ மங்களாங்க ஸ்ரீ மங்களாங்க ஸ்ரீரங்க வரதோ நிகமாகம தத்வ ஓம்கார ஸ்வரூபம் மங்களாங்க ஸ்ரீரங்க வரதோ நிகமாகம தத்வ ஓம்கார ஸ்வரூபம் சக சகம பப்பாமகமக மாகச சக சகம பப்பாமகமக மாகச சக சகம பப்பாமகமக சனி பனி பமகச சகம பப்பமகச கம பனி சனி பம் மாபனி சகமகச சனி பனி ச சகசனி நிசனி பபனி பமகமகஸ் சகமபானி சசசசானி பமகமகஸ் ஸ்ரீகணநாதம் பஜாமி சததம் ஆகமவினோதோ ராகவிவர்ஜிதோ ஸ்ரீகணநாதம் ஹரி ಕೀರ್ತನಾರಂಭ ಕಾಲದಲ್ಲಿ ಪ್ರಜ್ಞಮಹೇಯರಾಗಿರ್ತಕ್ಕಂಥವರು ಅಪ್ಪಣೆ ಕೊಡಿಸ್ತಾರೆ. ಭಗವಂತನ ಕೃಪೆ ಕಲಿಯುಗದಲ್ಲಿ ಬಹು ಸುಲಭ. ವಿಷ್ಣು ಸಹಸ್ರನಾಮದಲ್ಲಿ ಅಪ್ಪಣೆ ಕೊಡಿಸ್ತಾರೆ. ಪುರಾಣ ಪುರುಷ ಎಲ್ಲರಿಗಿಂತ ಹಳಬ ಅವನು, ಅವನಿಗಿಂತ ಹಳಬ ಮತ್ತೊಬ್ಬ ಇಲ್ಲ. ಅದೇ ಇನ್ನೊಂದು ಕಡೆ ಹೇಳ್ತಾರೆ ನಿತ್ಯ ನೂತನ ಅಂತಾರೆ. ಹೊಸಬರಲ್ಲಿ ಹೊಸಬ ಅವನು. ಯಾರಿಗೆ ಹಳಬ? ಭಕ್ತರಿಗೆ ಹಳಬ. ಭಕ್ತಿ ಇಲ್ಲದ ನಾಸ್ತಿಕರಿಗೆ ಅವನು ಯಾವತ್ತೂ ಹೊಸಬನೇ. ಪರಮಾತ್ಮನ ಕೃಪೆಯನ್ನು ನಾವು ಪಡೆಯಬೇಕು ಅಂತಂದರೆ ಶಾಸ್ತ್ರಕಾರರು ಹೇಳ್ತಾರೆ, ವ್ಯಾಧಸ್ಯ ಚರಣಂ ಧ್ರುವಸ್ಯ ಚ ವಯ ವಿದ್ಯಾ ಗಜೇಂದ್ರಸ್ಯ ಕಕಾಜಾತಿರ್ವಿದುರಸ್ಯ ಯಾದವ ಪತೇ ರುಗ್ರಸ್ಯ ಕಿಂ ಪೌರುಷ ಕಿಂತತ್ ಸುಧಾಮ್ನೋ ಧನೋ ಕುಬ್ಜಾಯ ಕಮನೀಯ ರೂಪಮಧಿಕಂ ಭಕ್ತ್ಯಾ ತುಷ್ಯತಿ ಕೇವಲಂ ರಜಗುಣೈ ಭಕ್ತಿ ಪ್ರಿಯ ಕೇಶವ ಭಕ್ತಿ ಪ್ರಿಯ ಕೇಶವ. ಆಚರಣೆ ಇಲ್ಲದ ವ್ಯಾಧ ರಾಮ ಎಂಬ ಎರಡೇ ಎರಡು ಅಕ್ಷರದಿಂದ ವಾಲ್ಮೀಕಿ ಋಷಿಯಾದ, ರಾಮಾಯಣವನ್ನು ಬರೆದ. ಧ್ರುವಸ್ಯ ಚ ವಯ ಹಸುಳೆಯಾದ ಬಾಲಕ ಧ್ರುವರಾಯ,
ಅವನಿಗೆ ಭಗವಂತ ಒಲಿದ ಅಂದರೆ ವಯಸ್ಸು ಕಾರಣವಲ್ಲ ಹರಿಭಜನೆಗೆ. ಯಾರೋ ಒಬ್ಬ ಸ್ವಾಮಿಗಳು ಒಂದು ಮನೆ ಮುಂದೆ ಭಿಕ್ಷಕ್ಕೆ ಬಂದರು. ಆ ತಾಯಿ ಭಿಕ್ಷೆಯನ್ನು ತಂದಿದ್ದಾಳೆ. ಆ ತಾಯಿಯ ಮುಖದಲ್ಲಿರುವ ದಿವ್ಯ ಕಾಂತಿ ತೇಜಸ್ಸನ್ನು ನೋಡಿ ಸ್ವಾಮೀಜಿ ಕೇಳಿದ್ರು, ಅಮ್ಮ ನಿನ್ನ ವಯಸ್ಸೆಷ್ಟು ತಾಯಿ? ಆ ತಾಯಿ ಹೇಳ್ತಾಳೆ, ಸ್ವಾಮೀಜಿ ನನಗೀಗ 1 ವರ್ಷ. 1 ವರ್ಷವಾ? ಹಾಗಾದ್ರೆ ನಿಮ್ಮ ಯಜಮಾನರಿಗೆ ಎಷ್ಟು ವಯಸ್ಸು? ಸ್ವಾಮಿ ಅವರಿನ್ನೂ 6 ತಿಂಗಳ ಕೂಸು. ಏನಮ್ಮ ಹೀಗೆ ಹೇಳ್ತಿ? ಹಾಗಾದ್ರೆ ಅಲ್ಲಿ ಕೂತಿದ್ದಾರಲ್ಲ ನಿಮ್ಮ ಅತ್ತೆ ಮಾವ, ಅವ್ರ ವಯಸ್ಸೆಷ್ಟು? ಸ್ವಾಮೀಜಿ ಅವರಿನ್ನು 3 ತಿಂಗಳ ಕೂಸುಗಳು. ಸ್ವಾಮೀಜಿ ಹೇಳಿದ್ರು, ಏನು ತಾಯಿ ಇದರ ಅರ್ಥ? ಆ ತಾಯಿ ಹೇಳ್ತಾಳೆ, ಸ್ವಾಮೀಜಿ ಈ ದೇಹಕ್ಕೆ 40 ವರ್ಷವಾಯಿತು, 39 ವರ್ಷ ನಾನು ಸುಮ್ಮನೆ ಕಳೆದೆ, ಭಗವನ್ ನಾಮ ಸಂಕೀರ್ತನೆ ಮಾಡಲಿಲ್ಲ, ಅವನ ಚರಿತೆ ಕೇಳಲಿಲ್ಲ, ಸತ್ಸಂಗದಲ್ಲಿ ಪಾಲ್ಗೊಳ್ಳಲಿಲ್ಲ. ಈಗ 1 ವರ್ಷದಿಂದ ನನಗೆ ಜ್ಞಾನೋದಯವಾಗಿದೆ. 1 ವರ್ಷದಿಂದ ನಾನು ರಾಮ ರಾಮ ಕೃಷ್ಣ ಕೃಷ್ಣ ಶಿವ ಶಿವ ಅಂತೇನೆ. ಆ 1 ವರ್ಷ ಲೆಕ್ಕ ತಾನೆ? ನಮ್ಮ ಯಜಮಾನರಿಗೆ ರಿಟೈರ್ ಆಗಿ 6 ತಿಂಗಳಾಯ್ತು, ಅವರು ಕೂಡ ನಾನು ನೋಡಿ ದೇವಸ್ಥಾನಕ್ಕೆ ಬರ್ತೀನಿ ಅಂತಾರೆ, ಅದಕ್ಕೆ ಅವ್ರಿಗೆ 6 ತಿಂಗಳು ಲೆಕ್ಕ ಮಾಡಿದೆ. ನನ್ನ ಅತ್ತೆ ಮಾವಂದರಿಗೆ 3 ತಿಂಗಳಿಂದ ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಅವರು ಕೂಡ ಈಗ 3 ತಿಂಗಳಿಂದ ಕೂತ್ ಕಡೆ ರಾಮ ರಾಮ ಕೃಷ್ಣ ಕೃಷ್ಣ ಅಂತಾರೆ, ಅವರಿಗೆ 3 ತಿಂಗಳು ಲೆಕ್ಕ ಮಾಡಿದೆ ಅಂತಂದು. ಸ್ವಾಮೀಜಿ ನುಡಿಯನ್ನು ಕೇಳಿ ಬೆವ್ತು ಹೋದ್ರು. ಹೇಳ್ತಾರೆ, ಅಮ್ಮ ನಿನ್ನ ಲೆಕ್ಕದಲ್ಲಿ ನಾನಿನ್ನು ಹುಟ್ಟೇ ಇಲ್ಲ ತಾಯಿ ಅಂತ ಹೊಟ್ಟೋದ್ರಂತೆ. ಯಾಕಂದ್ರೆ ಅವ್ರು ಸುಮ್ಮನೆ ತಿರ್ಕೊಂಡಿದ್ರು ಭಿಕ್ಷೆ ಮಾಡಿಕೊಂಡು. ಇದನ್ನು ವಿಚಾರ ಮಾಡಿದಾಗ ಯಾವತ್ತು ಭಗವಂತನ ದಿವ್ಯಾನುಗ್ರಹ ನಮಗೆ ಪ್ರಾಪ್ತವಾಗುತ್ತೆ ಅಂದರೆ ಅವನಲ್ಲಿ ನಾವು ಲೀನವಾದಾಗ. ಅದಕ್ಕೆ ಹೇಳ್ತಾರೆ, ಧ್ರುವಸ್ಯ ಚ ವಯಃ ವಿದ್ಯಾ ಗಜೇಂದ್ರಸ್ಯ ಕ. ಗಜೇಂದ್ರ ಮೊಸಳೆ ಕಾಲು ಹಿಡಿದಿದೆ, ನಾರಾಯಣ ಪರಮಾತ್ಮ ಗಜೇಂದ್ರನಿಗೆ ಮೋಕ್ಷವನ್ನು ಕೊಟ್ಟ. ಕಾಜಾತಿರ್ ವಿದುರಸ್ಯ ದಾಸೀಪುತ್ರ ವಿದುರ. ಭಗವಂತ ವಿದುರ ನಮನೆಗೆ ಬಂದನೇ ವಿನಃ ಅಹಂಕಾರಿಯಾದ ದುರ್ಯೋಧನ ನಮನೆಗೆ ಹೋಗಲಿಲ್ಲ. ಉಗ್ರಸೇನನಿಗೆ ಏನು ಪೌರುಷನೂ ಇರಲಿಲ್ಲ, ಭಗವಂತನ ಅನುಗ್ರಹ ಇತ್ತು. ಕುಬ್ಜೆ ಅಂತಕ್ಕಂಥ ಅವಳಿದ್ಲು, ಅವಳು ತುಂಬ ತ್ರಿವಕ್ರಳಾಗಿದ್ಲು. ಕೃಷ್ಣ ಪರಮಾತ್ಮ ಅವಳ ವಕ್ರತೆಯನ್ನು ದೂರ ಮಾಡಿ ಸರ್ವಾಂಗ ಸುಂದರಿಯನ್ನಾಗಿ ಮಾಡಿದ ಅವಳ ಭಕ್ತಿಗೆ ಮೆಚ್ಚಿ. ಇನ್ನು ಸುಧಾಮ ಬಡತನಕ್ಕೆ ಹೆಸರು. ಕೃಷ್ಣ ಪರಮಾತ್ಮನನ್ನು ನೋಡೋಕ್ಕೆ ಬರ್ತಾನೆ, ಬಾಗಿಲು ಸೇವಕರು ತಳ್ಳಿಬಿಟ್ರು ಸುಧಾಮನನ್ನು. ಕಡೆಗೆ ಕೃಷ್ಣ ಪರಮಾತ್ಮನೇ ಬಂದು ಆಲಿಂಗನೆ ಮಾಡಿಕೊಂಡ. ಆ ಸುಧಾಮರು ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ, ಸ್ವಾಮಿ ಈ ಚಿಂದಿ ಚಿಂದಿಯಾದ ಹರಿದ ವಸ್ತ್ರಕ್ಕೆ ಸಮಾನನಾದ ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಅಂದರು. ಅಲ್ಲಿದ್ದವರಿಗೆಲ್ಲ ಸಿಟ್ಟು ಬಂದುಬಿಡ್ತು, ಇವನ ತುಂಡು ತುಂಡಾದ ವಸ್ತ್ರಕ್ಕೆ ನಮ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನು ಹೋಲಿಸ್ತಾ ಇದ್ದಾನಲ್ಲ. ಕಪಟ ನಾಟಕ ಸೂತ್ರಧಾರಿ ಕೃಷ್ಣ ಹೇಳಿದ, ಸುಧಾಮರೇ ಇದರ ಅರ್ಥವನ್ನು ಹೇಳಿ. ಸುಧಾಮರು ಹೇಳ್ತಾರೆ, ಸ್ವಾಮಿ ಆದಿ ಮಧ್ಯಂತರಹಿತ ದಶಾಹೀನೋ ಪುರಾತನೋ ಅದ್ವಿತೀಯಮಹಂ ವಂದೇ ಮಧ್ವಸ್ತ್ರಂ ಸದೃಶಂ ಹರಿಂ. ನೀನು ಆದಿ ಮಧ್ಯಂತರಹಿತ, ನಿನಗೆ ಆದಿ ಇಲ್ಲ, ಮಧ್ಯ ಇಲ್ಲ, ಕೊನೆ ಇಲ್ಲ. ಈ ನನ್ನ ವಸ್ತ್ರಕ್ಕೂ ಅಷ್ಟೇ, ಆದಿ ಹರಿದೋಗಿದೆ, ಮಧ್ಯ ಹರಿದೋಗಿದೆ, ಕೊನೆ ಹರಿದೋಗಿದೆ. ಸಾಮ್ಯ ಬಂತ. ದಶಾಹೀನಂ, ದಶ ಅಂದರೆ ದಿಕ್ಕು, ಎಲ್ಲೆ, ಬಾರ್ಡರ್, ಅಂಚು. ನಿನಗಂಚೆ ಇಲ್ಲ, ಈ ವಸ್ತ್ರಕ್ಕಿಂದಲ್ಲಿ ಬರಬೇಕು ಅಂಚು. ಪುರಾತನೋ, ನೀನು ಪುರಾತನ. ಈ ವಸ್ತ್ರನೂ ಅಷ್ಟೇ, ನಮ್ಮ ಮುತ್ತಾತಂದು ಅವ್ರ ತಾತಂದು ಗೊತ್ತಿಲ್ಲ, ಪುರಾತನವಾದದ್ದು. ಅದ್ವಿತೀಯಂ, ಜಗತ್ತಿಗೆ ನೀನೊಬ್ಬನೇ, ಏಕಮೇವಾದ್ವಿತೀಯತೆ. ನನಗೂ ಅಷ್ಟೇ, ಇದೊಂದು ವಸ್ತ್ರ ಬಿಟ್ಟರೆ ಬೇರೆ ಗತಿ ಇಲ್ಲ. ನನಗೂ ನಿನಗೂ ಸಾಮ್ಯ ಬಂತ ಸ್ವಾಮಿ, ನನ್ನ ವಸ್ತ್ರಕ್ಕೂ ನಿನಗೂ. ಅಂತಹ ಸುಧಾಮನನ್ನ ಕೈಬಿಟ್ಟನೆ ಪರಮಾತ್ಮ. ಒಪ್ಪಿಡಿಯ ಒಲಕ್ಕಿಗೆ ತನ್ನ ತಾ ಕೊಟ್ಟ, ಇಟ್ಟಿ ಕಲ್ಲನ್ನು ಕೊಟ್ಟ ಭಕುತಗೆ ತನ್ನ ತಾ ಕೊಟ್ಟ. ಅಖಿಲ ಬ್ರಾಹ್ಮಣನ ಒಪ್ಪಿಡಿಗ ಒಲಿಗ ಅಖಿಲಾರ್ಥ. ಪುಂಡರೀಕ ತಾಯಿ ತಂದೆ ಸೇವೆ ಮಾಡ್ತಾ ಪರಮಾತ್ಮನ ಸ್ಮರಣೆ ಮಾಡ್ದಾ ಬಂದೇ ಬಿಟ್ಟ ವಿಠಲ. ಇವನೊಂದು ಇಟ್ಟಿಗೆ ಚೂರನ್ನು ಹಾಕಿ ಅಲ್ಲಿ ನಿಂತಿರುವಂತ ನಿಂತೇ ಬಿಟ್ಟ ಪರಮಾತ್ಮ. ತಾಯಿ ತಂದೆಗೆ ಎಷ್ಟು ಪ್ರಾಶಸ್ತ್ಯ ಕೊಟ್ಟಿದ್ದ, ಸುಧಾಮನಿಗೆ ಅನುಗ್ರಹ ಮಾಡಲಿಲ್ವೇ. ಅದಕ್ಕೆ ಪರಮಾತ್ಮ ಭಕ್ತಿಗೆ ಒಲಿಯುತ್ತಾನೆ ಅಂತನ್ನುವಾಗ ಭಗವಂತ ಒಂದ್ ಕಡೆ ಹೇಳ್ತಾನೆ, ನೀನು ಎಲ್ಲಿರ್ತೀಯ ಸ್ವಾಮಿ ಅಂದ್ರೆ ನಾರದರಿಗೆ. ನಾರದ್ರೆ, ನಾಹಂ ವಸಾಮಿ ವೈಕುಂಠೆ ನಯೋಗಿ ಹೃದಯ ರವಂ.
ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಟಾಮಿ ನರದಾಯ ನರದ ನಾನು ವೈಕುಂಠದಲ್ಲಿರೋಲ್ಲ, ಸೂರ್ಯನಲ್ಲಿರೋಲ್ಲ, ಯೋಗಿಗಳ ಹೃದಯದಲ್ಲಿರೋಲ್ಲ, ಯಾವ ಭಕ್ತರು ನನ್ನನ್ನು ಕೂಗುತ್ತಾರೋ ಅಲ್ಲಿ ನಾನು ಇರ್ತೇನೆ ಅಂತನ್ನುವಾಗ ಭಗವದ್ಗೀತೆ 9ನೇ ಅಧ್ಯಾಯದ ಒಂದು ಪ್ರಸಿದ್ಧವಾದ ಶ್ಲೋಕ ನಮಗೆ ಹೇಳುತ್ತೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಗಚ್ಛಾ ಪ್ರಯಚ್ಛತಿ ತದಹಂ ಭಕ್ತಿಪಹೃತಮಶ್ನಾಮಿ ಪ್ರೇತಾತ್ಮನಃ. ನಾವು ಪರಮಾತ್ಮನಿಗೆ ಭಕ್ತಿಯಿಂದ ಏನನ್ನು ಕೊಟ್ಟರೂ ಕೂಡ ಸ್ವೀಕಾರ ಮಾಡ್ತಾನೆ, ಅವನ ಅನುಗ್ರಹ ನಮಗೆ ಮುಖ್ಯ ಅನ್ನುವಾಗ ಇಂದಿನ ಕಥಾನಾಯಕ ಭಕ್ತ ಸುಧನ್ವ ಅವನನ್ನು ಕುದಿಯುವ ಎಣ್ಣೆಯ ಕೊಪ್ಪರಿಗೆ ಹಾಕಿಸಿದ್ದಾನೆ ಹಂಸಧ್ವಜ. ಆದರೆ ಸುಧನ್ವನಿಗೆ ಭಗವಂತನಲ್ಲಿ ಭಕ್ತಿ ಇದ್ದ ಕಾರಣ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಬಿದ್ದು ಏನೂ ಆಗದೆ ಅವನು ಹಾಗೆ ಆನಂದವಾಗಿ ಶಾಂತವಾಗಿದ್ದಾನೆ. ಪರಮಾತ್ಮನ ಕೃಪೆಯನ್ನು ಪಡೆದು ಕಡೆಗೆ ಪರಮಾತ್ಮನಿಂದ ಮೋಕ್ಷವನ್ನು ಪಡೆದು ಶಿವನ ರುಂಡಮಾಲೆಯಲ್ಲಿ ಸೇರಿರುವ ಭಕ್ತ ಸುಧನ್ವನ ಕಥಾಭಾಗವನ್ನು ಪ್ರಾರಂಭ ಮಾಡುವಾಗ ಮಹಾಜ್ಞಾನಿಗಳು ಅಪ್ಪಣೆ ಕೊಡಿಸ್ತಾರೆ. ಅರಸಧರ್ಮ ಜನು ದುರದೊಳ್ಳುದಾಯರುಗಳನೇಕರು ಗುರುಗಳನು ಅರಸಧರ್ಮ ಜುರದೊಳುದಾಯರುಗಳನೇಕರು ಗುರುಗಳನು ದುರದೆ ತರಿದು ಸಂಹರಿಸಿದ ಪಾತಕ ದುರದೆ ತರಿದು ದುರದ ತರಿದು ಸಂಹರಿಸಿದ ಪಾತಕ ಹರಿಬುದು ಎಂದೆನು ತ ಮರುಕುತಿರೆ ರಾಮ ರಾಮ ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಹರನಃ ಪಾರ್ವತೀಪತಯೇ ಹರ ಹರ ಮಹಾದೇವ ಶಂಭೋ. ಭಗವಂತನ ಒಲುಮೆಗೆ ಪಾತ್ರರಾಗಿರುವ ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ಜಯಗಳಿಸಿದ್ದಾರೆ. ಧರ್ಮರಾಯ ಸಿಂಹಾಸನಾಧೀಶ್ವರನಾಗಿದ್ದಾನೆ, ಆದರೂ ಚಿಂತೆ. ಚಿಂತೆ ನೋಡಿ, ಯಾರನ್ನು ಬಿಟ್ಟಿದ್ದಲ್ಲ. ನಮಗೆ ಭಗವಂತನ ಕೃಪೆ ಇದ್ದಾಗ ಚಿಂತೆ ಇರೋಲ್ಲ. ಅನುಗಾಲವು ಚಿಂತೆ ಮನಕೆ ಅಂತಾರೆ ಪುರಂದರದಾಸರು. ಎಲ್ಲಿವರೆಗೆ? ಮನವು ಶ್ರೀರಂಗನೊಳು ನಿಲ್ಲುವ ತನಕ ಚಿಂತೆ ಮಾಡ್ತಾ ಇದ್ದಾನೆ ಧರ್ಮರಾಯ. ಅದಕ್ಕೆ ಭಗವದ್ಗೀತೆ ಹೇಳುತ್ತೆ, ಸುಖೇ ದುಃಖೇ ಸಮೇ ಕೃತ್ವ ಲಾಭ ಲಾಭೌ ಜಯ ಜಯೌ. ಯಾತಕ್ಕೆ ಚಿಂತೆ ಮಾಡ್ತಾ ಇದ್ದಾನೆ? ಯುದ್ಧದಲ್ಲಿ ನನ್ನ ಬಂಧುಗಳನ್ನೆಲ್ಲ ಕೊಲ್ಲಿಸಿ ನನಗೆ ಸಗೋತ್ರಹತ್ಯ ದೋಷ ಬಂದಿದೆಯಲ್ಲ, ಹೇಗೆ ಪರಿಹಾರವಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಜ್ಞಾನಿಗಳು ಹೇಳ್ತಾರೆ, ನಾವು ಈ ಆಶೆಯನ್ನೆಲ್ಲ ಬಿಟ್ಬಿಡ್ಬೇಕಂತೆ. ಇದೆಲ್ಲ ಕ್ಷಣಿಕ, ನಮ್ಮ ಜೊತೆ ಯಾವುದು ಬರೋಲ್ಲ. ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರಾಹ ಅರ್ಥಂ ನಾಸ್ತಿ ಗೃಹಂ ನಾಸ್ತಿ ತಸ್ಮಾ ಜಾಗೃತ ಜಾಗೃತ. ಅಪ್ಪ ಏನು ಬರಲ್ಲ ಕಣೋ, ಬರುವಾಗ ಒಬ್ಬನೇ ಬಂದೆ, ಹೋಗುವಾಗ ನೀನು ಒಬ್ಬನೇ ಕಣೋ, ಜಾಗೃತ. ಆಶಾಶಾತ್ ಪರಮಂ ದುಃಖಂ ನಿರಾಶಾತ್ ಪರಮಂ ಸುಖಂ. ವಿಜಯದಾಸರು ಬಹಳ ಚೆನ್ನಾಗಿ ಅದಕ್ಕೆ ಹೇಳ್ತಾರೆ, ನಮಗೆ ಅರಿಷಡ್ವರ್ಗ ಹೇಗಿರಬೇಕು ಅಂತಂದ್ರೆ, ನಿನ್ನನು ನೋಡುವೆನೆಂಬ ಕಾಮವೆನಗಿರಲಿ, ನಿನ್ನನು ನೋಡುವೆನೆಂಬ ಕಾಮವೆನಗಿರಲಿ, ನಿನ್ನ ವಿರೋಧಿಗಳು ಕಂಡರೆ ನನಗೆ ಕ್ರೋಧವಿರಲಿ, ನಿನ್ನ ಬಿಡನೆಂಬ ಲೋಭವೆನಗಿರಲಿ, ನಿನ್ನ ನಾಮದಲ್ಲಿ ಸದಾ ಮೋಹವೆನಗಿರಲಿ, ನಿನ್ನ ನಾಮಸ್ಮರಣೆಯ ಮದವೆನಗಿರಲಿ, ನಿನ್ನವರಂತೆ ನಾನಾಗಲಿಲ್ಲವೆಂಬ ಮತ್ಸರವೆನಗಿರಲಿ, ಸಂಪನ್ನ ವಿಜಯ ವಿಠಲರೇಯ ನಿನ್ನನ್ನು ನೋಡಬೇಕು ಅನ್ನೋ ಕಾಮ, ನಿನ್ನ ವಿರೋಧಿಗಳನ್ನು ಕಂಡ್ರೆ ನಮಗೆ ಕ್ರೋಧ ಅಂದ್ರೆ ಅವ್ರ ಮೇಲೆ ಜಗಳ ಬೇಡ, ನಮ್ಮ ಪಾಡಿಗೆ ನಾವಿದ್ದು ಬಿಡೋದು,
ದೇವ್ರಿಲ್ಲ ಅನ್ನೋರು ದೇವ್ರಿದ್ದಾನೆ ಅಂತಲೇ ಅವರು ಒಳಗಡೆ ಅಂತರಾತ್ಮ ಹೇಳುತ್ತೆ. ಯಾರೋ ಒಬ್ಬ ಚೀಪ್ ಪಾಪ್ಯುಲಾರಿಟಿ ಪಡೆಯೋಕ್ಕೋಸ್ಕರ ಉಪನ್ಯಾಸ ಮಾಡಿದ ಒಂದು ಗಂಟೆ ದೇವ್ರಿಲ್ಲ ಅನ್ನೋದ್ರ ಬಗ್ಗೆ, ಬಹಳ ಚೆನ್ನಾಗಿ ಒಂದು ಗಂಟೆ ಉಪನ್ಯಾಸ ಕೊಟ್ಟ. ಯಾರೋ ಬಂದು ಥ್ಯಾಂಕ್ಸ್ ಹೇಳಿದ್ರು, ಸರ್ ತಮ್ಮ ಉಪನ್ಯಾಸ ತುಂಬ ಚೆನ್ನಾಗಿತ್ತು ದೇವರಿಲ್ಲ ಅನ್ನೋದ್ರ ಬಗ್ಗೆ. ಅವನು ಹೇಳ್ದ, ಇದರಲ್ಲಿ ನಂದೇನಿದೆ ಎಲ್ಲ ದೇವ್ರದಯೆ. ಅದನ್ನು ಹೇಳಲಿಕ್ಕೂ ಅವನಿಗೆ ದೇವ್ರದಯೆ ಬೇಕು, ಭಗವಂತನ ಸಂಕಲ್ಪ ಬೇಕು. ತೃಣಮಪಿ ನಚಲತಿ ಅಂತಾರೆ, ನಿನ್ನ ಬಿಡನೆಂಬ ಲೋಭವೆನಗಿರಲಿ. ಇನ್ನೂ 6 ಸೈಟ್ ಮಾಡಬೇಕು, 10 ಮನೆ ಮಾಡಬೇಕು, ಇನ್ನೂ ಹಣ ಸಂಪಾದನೆ ಮಾಡಬೇಕು ಅನ್ನೋ ಲೋಭ ಬೇಡ, ನಿನ್ನ ಕಡೆ ಲೋಭ ಇರಲಿ ನನಗೆ. ನಿನ್ನ ನಾಮದಲ್ಲಿ ಸದಾ ಮೋಹವೆನಗಿರಲಿ, ನಿನ್ನ ನಾಮಸ್ಮರಣೆಯ ರುಚಿ ನನಗೆ ಬರಲಿ ಪರಮಾತ್ಮ. ನಿನ್ನ ನಾಮಸ್ಮರಣೆಯ ಮದವೆನಗಿರಲಿ. ಯಾಕೆ ನಿನ್ನ ನಾಮದ ಬಲ ಇದೆ, ಆವ ಬಲವಿದ್ದರೇನು ದೈವ ಬಲವಿಲ್ಲದ ಬಗೆ, ಪರಮಾತ್ಮ ವಾಸುದೇವನ ಬಲವು ಸ್ಥಿರವಾಗಿ ಇಲ್ಲದ ಬಗೆ, ನಿನ್ನ ನಾಮದ ಬಲ ಇದೆಯಲ್ಲ ಅನ್ನತಕ್ಕಂತಹ ಅಭಿಮಾನ ನನಗೆ ಬರಲಿ. ನಿನ್ನವರಂತೆ ನಾನಾಗಲಿಲ್ಲವೆಂಬ ಧ್ರುವ ಪ್ರಹ್ಲಾದ ಅಂಬರೀಷ ನಾರದ ಇವ್ರ ತರ ನಾನಾಗ್ಲಿಲ್ವಲ್ಲ, ಅವ್ರ ತರ ನನ್ನನ್ನು ಮಾಡಿಬಿಡು ಅಂತ ನಾವು ಪರಮಾತ್ಮನನ್ನ ಕೇಳ್ಕೋಬೇಕಂತೆ. ಇಲ್ಲಿ ಧರ್ಮರಾಯ ಚಿಂತೆಯಲ್ಲಿದ್ದಾನೆ. ಒಬ್ಬ ಮಹಾನುಭಾವರು ಬರ್ತಾ ಇದ್ದಾರೆ ಧರ್ಮರಾಯನ ಆಸ್ಥಾನಕ್ಕೆ. ಯಾರು? ಮುನಿವರ ವೇದ ವ್ಯಾಸ ಮಹಾತ್ಮ, ಮುನಿವರ ವೇದ ವ್ಯಾಸ ಮಹಾತ್ಮ, ಧನುಜಾರಿಗ ನೆನೆಯುತ ಬರರು. ಮುನಿವರ ವೇದ ವ್ಯಾಸ ಮಹಾತ್ಮ, ಘನತೆ ಜರ ಪದಕ್ಕೆ ಎರಗಿ, ಘನತೆ ಜರ ಪದಕ್ಕೆರಗಿ ಸತ್ಕರಿಸಿ, ಹರಿವ ಪೇಳಿ ನೀವೀಗೆರಲು. ಹರಿವ ಪೇಳಿ ರಾಮ ರಾಮ ಜಯ ರಾಮ, ರಘುರ ವೇದವ್ಯಾಸರು ಬಂದಿದ್ದಾರೆ. ಅಶ್ವಮೇಧ ಯಾಗವನ್ನ ಮಾಡು, ನಿನಗೆ ಬಂದಿರುವ ದೋಷ ಪರಿಹಾರವಾಗುತ್ತೆ. ಅರ್ಘ್ಯಪಾದ್ಯ ಆಚಮನೆಯಾದಿಗಳಿಂದ ಸತ್ಕಾರ ಮಾಡಿದ ಧರ್ಮರಾಯ ಸಂತೃಪ್ತನಾದ. ಕೃಷ್ಣನನ್ನ ಕರೆಸಬೇಕು. ಭೀಮಸೇನ ದೇವರು ಪರಮಾತ್ಮನನ್ನು ನಾನು ಕರೆಸ್ತೇನೆ ಅಂತ ಅಣ್ಣನ ಅಪ್ಪಣೆಯನ್ನು ಪಡೆದು ತಮ್ಮ ಗದೆಯನ್ನ ಮೇಲೆ ದೂರಕ್ಕೆ ಚಿಮ್ಮಿದ್ದಾರೆ. ಪರಮಾತ್ಮನನ್ನ ಕೇಳ್ತಾರೆ, ಗೋವಿಂದ ಆ ಗದೆ ಬಂದು ನನ್ನ ಮೇಲೆ ಬೀಳುವಷ್ಟರಲ್ಲಿ ನೀನು ಬಂದು ನನ್ನನ್ನು ಕಾಪಾಡಬೇಕು, ಇಲ್ಲಾಂದ್ರೆ ನನ್ನ ಪ್ರಾಣ ಹೋಗುತ್ತೆ. ಪರಮಾತ್ಮ ಬರಬೇಕಾ ಬೇಡವಾ? ಗರುಡನ ಮೇಲೆ ಕೂತ್ಕೊಂಡು ಬಂದ್ರೆ ಎಲ್ಲಿ ತಡ ಮಾಡಿಬಿಡ್ತಾನೋ? ನನ್ನ ಭಕ್ತರಿಗೆ ಏನು ಅನಾಹುತವಾಗಿ ಹೋಗುತ್ತೋ ಅಂತ ಗರುಡನನ್ನು ತಪ್ಪಿ ಮನೋವೇಗದಲ್ಲಿ ಕ್ಷಣ ಮಾತ್ರದಲ್ಲಿ ಬರ್ತಾ ಇದ್ದಾನೆ ಪರಮಾತ್ಮ. ಹೇಗೆ ಬರ್ತಾ ಇದ್ದಾನೆ? ಬಂದ ಗೋವಿಂದ ಮುಕುಂದ, ಬಂದ ಗೋವಿಂದ ಮುಕುಂದ, ಕಸ್ತೂರಿ ತಿಲಕಾಂಕಿತ ವನಮಾಲ, ಕೌಸ್ತುಭ ಪೀತಾಂಬರ ವನಮಾಲ, ಶುಕ್ರ ಮೇಘವರ ಸ್ವಚ್ಛ ವಿನೀಲ, ರತ್ನ ಛತ್ರ ಕಿರೀಟ ನಿರೋಲ, ಮುತ್ತುಗಳಿಂದಲಿ ಬಿಗಿದಿಹ ಶ್ವೇತ ಛತ್ರ ಪ್ರತಿಭೆ ಕಣ್ಗೊತ್ತಲು, ಮುಕ್ತರ ಹಸ್ತನ್ಯಸ್ತಾದಿತ್ಯ ಸ್ವಯಂಭಂ, ಉತ್ತಮ ಚಾಮರ ವೆತ್ತಿ ಬೀಸುತ್ತಿರೆ ನೆತ್ತಿಲಿ ಕರಗಳ ನೆತ್ತಿ ಮುಗಿದು, ಪುರುಷೋತ್ತಮ ಸರ್ವೋತ್ತಮ, ಪುರುಷೋತ್ತಮ ಸರ್ವೋತ್ತಮ, ಜಗದುತ್ಪತ್ತಿ ಸ್ಥಿತಿ ಲಯ ಕರ್ತದೆಂದು ಪಗಳುತ್ತಲಿರೆ ಜನ ಎಡಬಲದಿ, ಕೇಳುತ್ತಾ ಗುಣನಿಧಿ ಬಂದ ಬ್ರಹ್ಮಾಂಡ ಕೋಟಿಗೆ ದಾತ, ಹರಿಬಂದ ಲೋಕ ವಿಖ್ಯಾತ. ಬ್ರಹ್ಮಾಂಡ ಕೋಟಿಗೆ ದಾತ, ಹರಿಬಂದ ಲೋಕ ವಿಖ್ಯಾತ. ಸುಂದರಾಂಗ ಅರವಿಂದ ನಯನ ಮುಚುಕುಂದ ವರದ, ಗೋವಿಂದ ಜನಾರ್ದನ ಕೃಷ್ಣ. ಕೃಷ್ಣ ಮಹದಾನಂದವಾಗಿದೆ. ಪರಮಾತ್ಮ ಸಿಗೋದು ಅಷ್ಟು ಸುಲಭವ? ಧರ್ಮರಾಯನ ಕಂಗಳಲ್ಲಿ ನೀರು ಸುರಿತಾ ಇದೆ.
ಭೀಮನನ್ನು ಅಪ್ಪಿಕೊಂಡಿದ್ದಾನೆ. ಪಾಂಡವರ ಇವರು ಪರಮಾತ್ಮನ ಪಾದವನ್ನು ಹಿಡಿದಿದ್ದಾರೆ, ಅಳುತ್ತಾ ಇದ್ದಾರೆ. ಗೋವಿಂದ, ಭಕ್ತರ ಮೇಲೆ ಅದೆಷ್ಟು ಅನಂತ ಪ್ರೀತಿ ನಿನಗೆ. ಕೃಷ್ಣ ಪರಮಾತ್ಮ ಹೇಳಿದ, ಧರ್ಮರಾಯ, ಅಶ್ವಮೇಧಯಾಗಕ್ಕೆ ನಾನು ಅನುಗ್ರಹವನ್ನು ಮಾಡ್ತಾ ಇದ್ದೇನೆ. ಭದ್ರಾವತಿಯ ಯೌವನಾಶ್ವನಿಂದ ಕುದುರೆಯನ್ನು ತರಬೇಕು. ಭೀಮಸೇನ ಹೋಗಿ ಕುದುರೆಯನ್ನು ತಂದಿದ್ದಾನೆ. ಪರಮಾತ್ಮನ ಆಶೀರ್ವಾದದಿಂದ ಯಾಗಕ್ಕೆ ಎಲ್ಲ ಸಿದ್ಧವಾಗಿದೆ. ಬರಹವನ್ನು ಬರೆದಿದ್ದಾರೆ. ಒಂದು ವರ್ಷ ಕಾಲ ಆ ತುರಗ ಎಲ್ಲ ಕಡೆ ಸಂಚಾರ ಮಾಡಿ ಬರಬೇಕು. ಯಾರಾದರೂ ತುರಗವನ್ನು ಕಟ್ಟಿದರೆ ಅವರೊಡನೆ ಯುದ್ಧ ಮಾಡಿ ಬಿಡಿಸ್ಕೊಂಡ್ಬರಬೇಕು. ಇಲ್ಲವಾದರೆ ಕಟ್ಟದವರು ಶರಣಾಗತರಾಗಿ ಕಪ್ಪ ಕಾಣಿಕೆಯನ್ನು ಕೊಡಬೇಕು. ಇದು ನಿಯಮ. ಈಗ ಅರ್ಜುನನನ್ನು ಕಳಿಸಬೇಕು ಅಂತ ತೀರ್ಮಾನ ಮಾಡಿದ್ದಾನೆ ಪರಮಾತ್ಮ. ಯುದ್ಧಕ್ಕೆ ಎಲ್ಲ ಸಿದ್ಧವಾಗಿ ಆ ಅಶ್ವಮೇಧ ಯಾಗಕ್ಕೆ ಎಲ್ಲ ಹೊರಟಿದ್ದಾರೆ. ಪರಮಾತ್ಮನ ಆಶೀರ್ವಾದವಾಗಿದೆ, ಧರ್ಮರಾಯನಿಗೆ ಮಹದಾನಂದವಾಗಿದೆ. ಈಗ ಪರಮಾತ್ಮ ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದಾನೆ. ಅರ್ಜುನ ಎಲ್ಲರ ಆಶೀರ್ವಾದವನ್ನು ಪಡೆದು ಹೊರಟರೆ ಆ ಕುದುರೆಯ ಹಿಂದೆ ಯಾರ್ಯಾರು ಹೋಗ್ತಾ ಇದ್ದಾರೆ? ಅನುಸಾಲ್ವ ಸಾತ್ಯಕಿ ಪ್ರದ್ಯುಮ್ನ ಯವನಾಶ್ವನರೇಶ ನೀಲಧ್ವಜ ವೃಷಕೇತು ಸೈನ್ಯ ಅನುಪಮಿತವಾಗಿ ಋಷಕೇತು ನೀಲಧ್ವಜರ ಸೈನ್ಯ ಅನುಪಮಿತಮಾಗಿ ನಡೆದುದು ಚಂಪಕ ನಗರಿಗೆ ಪಾರ್ಥನ ಹಯದ ಕೂಡ ಪಾರ್ಥನ ಹಯದ ಕೂಡ ಹಯದ ಕೋಡ ಚಂಪಕ ನಗರಿಗೆ ಬಂದಿದೆ ತುರಗ. ಇಲ್ಲಿಯ ರಾಜ ಹಂಸಧ್ವಜ ಮಹಾರಾಜ ಮಹಾಭಕ್ತ ಮಹಾವೀರ. ಇವನಿಗೆ ನಾಲ್ವರು ಗಂಡು ಮಕ್ಕಳು. ಸುದರ್ಶನ, ಎರಡನೆಯವ ನಮ್ಮ ಕಥಾನಾಯಕ ಸುಧನ್ವ, ಮೂರನೆಯವ ಸುವನಸ್ಸು, ಕಡೆಯವ ಸುರಥ. ಒಬ್ಬ ಹೆಣ್ಣು ಮಗಳಿದ್ದಾಳೆ ಕುವಲೆ ಅಂತ. ಇವನ ರಾಜ ಪುರೋಹಿತರು ಶಂಖಲಿಖಿತರು. ಇವನ ಮಂತ್ರಿಗಳು ಸುಮತಿ ಮತ್ತು ಪ್ರಮತಿ. ಇವನ ನಾಡಿನಲ್ಲಿ ನ್ಯಾಯಕ್ಕೆ ತುಂಬ ಮಹತ್ವ ಇತ್ತು. ಯಾರು ಸುಳ್ಳು ಹೇಳಬಾರದು, ಯಾರು ಮೋಸ ಮಾಡಬಾರದು. ನೋಡಿ, ಅವನು ಎಲ್ಲರೂ ಗೃಹಸ್ಥಾಶ್ರಮಗಳಾಗಿರಬೇಕು. ಗೃಹಸ್ಥಾಶ್ರಮ ಅಂದರೆ ಸುಮ್ಮನೆ ಅಲ್ಲ, ಅದಕ್ಕೊಂದು ಅರ್ಥ ಇದೆ. ಸಾನಂದಂ ಸದನಂ ಸುತಾಶ್ಚ ಸುಧಿಯ ಕಾಂತ ಮನೋಹಾರಿಣೀ ಸನ್ಮಿತ್ರಂ ಸುಧನಂ ಸ್ವಯೋಷಿತರತಿ ಸೇವಾರತಃ ಸೇವಕ ಆತಿಥ್ಯಂ ಸುರಪೂಜನಂ ಪ್ರತಿದಿನಂ ಇಷ್ಟಾನ್ನ ಪಾದಂ ಗೃಹೇ ಸಾಧೋ ಸಂಗ ಉಪಸನಾ ಚ ಸತತಂ ಧನ್ಯೋ ಗೃಹಸ್ಥಾಶ್ರಮ. ಸಾನಂದಂ ಸದನಂ, ಮನೆ ಆನಂದದಾಯಕವಾಗಿರಬೇಕಂತೆ. ನಾವು ಬೇಕಾದಷ್ಟು ಫರ್ನಿಚರ್ಸು ಏನೇನು ಬೇಕೋ ಹಾಕಿದ್ರೆ ಆನಂದ ಇರೋಲ್ಲ. ಆ ಮನೆಗೊಂದು ದೈವ ಕಳೆ ಇರುತ್ತೆ ನಮ್ಮ ಅನುಷ್ಠಾನದಿಂದ. ಮಕ್ಕಳು ಹೇಳ್ದ ಕೇಳೋರಾಗಿರ್ಬೇಕು. ತಂದೆ ತಾಯಿನ ಧಿಕ್ಕರಿಸ್ಬಿಟ್ರೆ ಪಾಪ ಮನೆಗೆ ಆನಂದ ಎಲ್ಲಿ ಬರುತ್ತೆ? ಕಾಂತ ಮನೋಹಾರಿಣಿ, ಹೆಂಡತಿ ಗಂಡನಿಗೆ ಅನುಕೂಲಳಾಗಿ ಎದುರಾಡದೆ ಗಂಡನಿಗೆ ಸಹವರ್ತಿಯಾಗಿ ನಡ್ಕೊಂಡು ಹೋಗಬೇಕು. ಸನ್ಮಿತ್ರಂ, ಅವನ ಸ್ನೇಹ ವರ್ಗ ಒಳ್ಳೆಯವರಾಗಿರ್ಬೇಕು. ಯಾಕೆ? ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಸತ್ಸಹವಾಸದಲ್ಲಿರ್ಬೇಕವನು. ಸುಧನಂ, ಇದು ಬಹಳ ಮುಖ್ಯವಾದದ್ದು. ನಾವು ಸಂಪಾದನೆ ಮಾಡುವ ಒಂದೊಂದಗಳು ಕೂಡ ಧರ್ಮದಿಂದ ಸಂಪಾದನೆ ಮಾಡಿದ್ದಾಗಿರಬೇಕು. ಅಧರ್ಮದಿಂದ ಸಂಪಾದನೆ ಮಾಡಿದ್ರೆ ಅದರ ಪಾಪ ಖಂಡಿತವಾಗ್ಲೂ ತಡೆದೇ ಬಿಡೋದಿಲ್ಲ. ಯಾರೋ ಒಬ್ಬ ಕಳ್ಳ ಒಂದು ಮನೆಗೆ ಕಳ್ಳತನಕ್ಕೆ ಬಂದ, ಎಲ್ಲ ಗಂಟು ಕಟ್ಕೊಂಡ್ಬಿಟ್ಟ. ಇನ್ನೇನು ಮನೆಯಿಂದ ಹೊರಡಬೇಕು. ಅವ್ರ ಮನೇಲಿ ಒಂದು ಎಮ್ಮೆ ಇತ್ತು. ಆ ಎಮ್ಮೆಗೆ ಪೂರ್ವಜನ್ಮದ ಸ್ಮೃತಿ ಬಂದ್ಬಿಡ್ತು. ಮಾತಾಡ್ತಾ ಇದೆ ಎಮ್ಮೆ, ನಿಂತ್ಕೋ, ಮುಂದಕ್ಕೆ ಹೆಜ್ಜೆ ಇಟ್ಟರೆ ತಿವಿದು ಬಿಡ್ತೀನಿ. ಇವನಿಗೆ ಭಯ ಬಂದ್ಬಿಡ್ತು. ಮುಂದಕ್ಕೆ ಬಂದು ನಿಂತರೆ ಎಮ್ಮೆ ಹೇಳುತ್ತೆ, ಅಲ್ವೋ, ನಾನು ಇವನ ಮನೆಯಲ್ಲಿ
ಹೋದ ಜನ್ಮದಲ್ಲಿ ವರ್ತನೆಗೆ ಹಾಲು ಹಾಕ್ತಾ ಇದ್ದೆ. 31 ದಿವಸದ ಹಾಲಿನ ಬಾಕಿಯನ್ನು ಕೊಡಲಿಕ್ಕೆ ಬದಲಾಗಿ 30 ದಿವಸದ ಹಾಲಿನ ಬಾಕಿಯನ್ನು ಕೊಟ್ಟು 1 ದಿವಸದ ಋಣ ಇಟ್ಕೊಂಡು ನಾನು ಸತ್ತೆ. ಈ ಜನ್ಮ ಪೂರ್ತಿ ಎಮ್ಮೆಯಾಗಿ ದುಡಿತಾ ಇದ್ದೀನಿ. ಇನ್ನು ನೀನು ಇಷ್ಟೊಂದು ಕದ್ಕೊಂಡು ಹೋಗ್ತಾ ಇದೆಯಲ್ಲ, ನೀನು ಇದನ್ನು ತೀರಿಸಬೇಕಾದ್ರೆ ಎಷ್ಟು ಜನ್ಮ ಎತ್ತಬೇಕು ಲೆಕ್ಕ ಹಾಕು. ಅವನಿಗೆ ಅವತ್ತು ಜ್ಞಾನೋದಯವಾಯ್ತಂತೆ. ಆ ಎಮ್ಮೆಯನ್ನೇ ಗುರು ಅಂತ ನಮಸ್ಕಾರ ಮಾಡಿ ಪರಿವರ್ತನೆಯಾಗಿ ಹೊಟ್ಟೋದ್ನಂತೆ. ಇದೆಲ್ಲ ನಮ್ಮ ಜೀವನಕ್ಕೆ ಒಂದು ಆದರ್ಶ. ಒಬ್ಬ ಮಹಾಸ್ವಾಮಿಗಳನ್ನೇ ಒಂದು ಮನೆಗೆ ಊಟಕ್ಕೆ ಕರೆದ್ರಂತೆ. ಊಟವೆಲ್ಲ ಆಯಿತು, ಸ್ವಾಮಿಗಳು ಊಟ ಮಾಡಿಬಿಟ್ಟು ಅವರ ಮನೆಯಲ್ಲಿ ಒಂದು ಎಮ್ಮೆ ಕಟ್ಟಿದ್ರು. ಎಮ್ಮೆ ಹೊಡ್ಕೊಂಡು ಹೊರಟೋಗ್ತಾ ಇದ್ರು. ಇವರು ಪಾಪ ಕೇಳಲಿಲ್ಲ. ಆಶ್ರಮಕ್ಕೆ ಹೋದ ಮೇಲೆ ಸ್ವಾಮಿಗಳಿಗೆ ಜ್ಞಾನೋದಯವಾಯಿತು, ನಾನ್ಯಾಕೆ ಇವನು ಮನೆ ಎಮ್ಮೆ ಹೊಡ್ಕೊಂಬಂದೆ. ವಾಪಸ್ ಬರ್ತಾರೆ, ಅಲೋ ನಾನು ಎಮ್ಮೆ ಹೊಡ್ಕೊಂಡು ಹೋಗ್ತಾ ಇದ್ದೀನಿ, ನನಗ್ಯಾಕೆ ಬುದ್ಧಿ ಬಂತು ಹೇಳು, ನೀನು ಯಾಕೆ ಸುಮ್ಮನಿದ್ದೆ? ಅವನು ಹೇಳ್ದ, ಸ್ವಾಮೀಜಿ ನಾನು ಎಲ್ಲಿಂದನೋ ಹಾಗೆ ಹೊಡ್ಕೊಂಬಂದಿದ್ದೆ, ಅದಕ್ಕೆ ಸುಮ್ಮನಾದೆ, ಹೆಂಗೆ ಬಂತು ಹಂಗೆ ಹೋಯ್ತು ಸ್ವಾಮೀಜಿಯಿಂದ. ಸ್ವಾಮೀಜಿ ಬೆವ್ತು ಹೋಗ್ಬಿಟ್ರು. ಆಯ್ತಪ್ಪ ನಮಸ್ಕಾರ, ಬರ್ತೀನಿ ಕಣೋ. ಇವನಂದ, ಸ್ವಾಮೀಜಿ ಹೇಗೆ ಒಬ್ಬರದ್ದು ಬಂದಿದ್ದೀರಿ, 2 ದಿವಸ ಇದ್ದು ಊಟ ಮಾಡ್ಕೊಂಡು ಹೋಗಿ. ಅವರಂದ್ರು, ಅಪ್ಪ ಒಂದು ತಿಂದಿದ್ದಕ್ಕೆ ಎಮ್ಮೆ ಹೊಡ್ಕೊಂಡು ಹೋದೆ, ಇನ್ನಿನ್ನ ಮನೇಲಿ 2-3 ದಿವಸ ತಿಂದರೆ ನನ್ನ ಗತಿ ಏನು ಅಂತ ಹೊರಟುಬಿಟ್ರಂತೆ. ಇದೆಲ್ಲ ನಮ್ಮ ಜೀವನಕ್ಕೆ ಒಂದು ಮಾದರಿ. ಇಲ್ಲಿ ಅದಕ್ಕೆ ಹೇಳ್ತಾರೆ, ಸುಧನಂ ಸ್ವಯೋಷಿತ ರತಿ ಸೇವಾರತಾಹ ಸೇವಕ. ಧರ್ಮಪತ್ನಿಯಲ್ಲಿ ಅನುರಾಗ, ಮನೆಯಲ್ಲಿರ್ತಕ್ಕಂತಹ ಚಿಕ್ಕವರೆಲ್ಲರೂ ಕೂಡ ಹಿರಿಯರ ಆಜ್ಞೆಗೆ ತಕ್ಕಂತೆ ನಡ್ಕೊಳ್ತಕ್ಕಂಥದ್ದು. ಆತಿಥ್ಯಂ ಸುರಪೂಜನೋ, ಅತಿಥಿ ಅಭ್ಯಾಗತರ ಸೇವೆ, ಭಗವಂತನ ಸೇವೆ, ತಾಯಿ ತಂದೆ ಗುರು ಹಿರಿಯರ ಸೇವೆ. ಇಷ್ಟಾನ್ನಪಾನಂ ಗೃಹೇ, ಸಾತ್ವಿಕವಾದ ಭೋಜನವನ್ನು ಸ್ವೀಕಾರ ಮಾಡಬೇಕು. ಸಾಧೋಹ ಸಂಘ ಉಪಸನಾಚ, ಸಾಧು ಸಜ್ಜನರ ಸೇವೆ. ಇದನ್ನೆಲ್ಲ ನಾವು ಮಾಡ್ತಾ ಇದ್ರೆ ಅವನು ನಿಜವಾದ ಗೃಹಸ್ಥಾಶ್ರಮಿ ಅಂತ ಜ್ಞಾನಿಗಳು ಅಪ್ಪಣೆ ಕೊಡಿಸುವಾಗ ಇಲ್ಲಿ ಹಂಸಧ್ವಜ ಅದಕ್ಕೆ ತಕ್ಕನಾಗೇ ಇದ್ದಾನೆ. ಅವನೇ ಅಲ್ಲ, ಅವನ ನಾಡಿನಲ್ಲಿ ಕೂಡ ಆಜ್ಞೆ ಮಾಡಿದ್ದಾನೆ. ಈಗ ಕುದುರೆ ಬಂದಿರುವ ವಿಚಾರ ತಿಳಿದಿದೆ, ಕುದುರೆಯನ್ನು ಕಟ್ಟಬೇಕೆಂಬ ಸಂಕಲ್ಪವಾಗಿದೆ. ಅದಕ್ಕೆ ಕಾರಣ ಅಂದ್ರೆ, ಈ ಧನಂಜಯನ ತುರಗವನೀಗ ಕಟ್ಟಿದೊಡೆ ಮಾಧವಂ ತಾನೆ ಮೈದೋರುವನೆ ಮಗ ಕೃಷ್ಣ ನೀಧರೆಯೊಳಿರು ತೀರ್ಥಂ ಇನ್ನಗಂ ಕಂಡಿಲ್ಲವಚ್ಚುತನ ಮೂರುತಿಯೇ ನೋಗ. ಕರುವ ನೆಳಗಂದಿತ ನರಸಿ ಕೊಂಡೈತರ್ಪ ತೆರದಿಂ ಬಂದಪಂ ಮುರಹರಂ ಪಾರ್ಥ ನಡೆಗೆ. ಲಕ್ಷ್ಮೀ ಶಕವಿ ಎಷ್ಟು ಚೆನ್ನಾಗಿ ಬರೀತಾನೆ. ಕರುವನ್ನು ಹಿಡಿದು ಎಳೆದ್ರೆ ಹಸು ತಾನೇ ಬರುತ್ತೆ. ಈಗ ಕುದುರೆಯನ್ನು ಕಟ್ಟಿದ್ರೆ ಅರ್ಜುನನೊಡನೆ ಯುದ್ಧ ಮಾಡಬೇಕು ಅಂದರೆ ಕೃಷ್ಣ ಸಹಾಯಕ್ಕೆ ಬಂದೇ ಬರ್ತಾನೆ. ಕೈ ಹಿಡಿದು ಎಳೆದ್ರೆ ದೇಹವೇ ಬರುವಂತೆ ಸಖ್ಯರ್ಜುನ ಅಂತ ಹೇಳ್ತಾರೆ. ಪರಮಾತ್ಮ ಅನುಗ್ರಹ ಮಾಡೇ ಮಾಡ್ತಾನೆ, ಅವನ ದರ್ಶನವಾಗುತ್ತೆ. ಯುದ್ಧದಲ್ಲಿ ನಮಗೆ ಮುಕ್ತಿ ದೊರೆತರೂ ಪರಮಾತ್ಮನ ಅನುಗ್ರಹ ಸಿಗುತ್ತೆ, ಪರಮಾತ್ಮನ ದರ್ಶನವಾಗುತ್ತೆ. ಆದ್ರಿಂದ ಕುದುರೆಯನ್ನ ಕಟ್ಟೋಣ ಅಂತ ಸಂಕಲ್ಪ ಮಾಡಿ ಆಜ್ಞೆ ಮಾಡಿದ. ಆನರಾಧಿಪತಿ ನಿಶ್ಚಯಿಸಿದಂ ಕದನಮಂ ಭೂನಾಥ ಕೇಳವನ ಕಟ್ಟಳಯನಲ್ಲ ತಾರಾಳ್ವ ನಗರದೊಳ್ ಏಕಪತ್ನಿ ವ್ರತಸ್ಥರಿ ಇರದೊಡೆ ಮೇಡ್ದಾನವಾರಿಯ ಪೂಜೆಯಂ ಗೈಯದೊಡೆ ಸೈರಿಸೋ ಪರಿವಾರದೊಳ್ ಪ್ರಜೆಗಳೊಳ್. ಎಲ್ಲರೂ ಏಕಪತ್ನಿ ವ್ರತಸ್ಥರಾಗಿರಬೇಕು, ಭಗವಂತನ ಸೇವೆ ಮಾಡಬೇಕು, ಸತ್ಯ ನುಡಿಯುವವರಾಗಿರಬೇಕು. ಇಷ್ಟೆಲ್ಲ ಸಂಕಲ್ಪ ಇಟ್ಕೊಂಡಿರ್ತಕ್ಕಂಥ ಹಂಸಧ್ವಜ ಕುದುರೆಯನ್ನು ಕಟ್ಟಿದ್ದಾನೆ, ಆಜ್ಞೆ ಹೊರಡಿಸಿದ್ದಾನೆ. ಅರ್ಜುನನೊಡನೆ ಯುದ್ಧವಾಗುವ ಸಲುವಾಗಿ ಎಲ್ಲರೂ ಬರಬೇಕು. ರಾಜಕುಮಾರರು, ರಾಜಮನೆತನದವರು, ಮಂತ್ರಿಗಳು, ಸೇನಾಪತಿಗಳು, ಸೈನಿಕರು, ನಾಡಿನ ಎಲ್ಲ ವೀರರು ಕೂಡ, ಪ್ರತಿಯೊಬ್ಬರೂ ಕೂಡ ಬರಬೇಕು. ಯಾರಾದರೂ ಬಾರದೇ ಹೋದರೆ ಅಂಥವರನ್ನ
ಕುದಿಯುವ ಎಣ್ಣೆಯ ಕೊಪ್ಪರಿಗೆ ಹಾಕಿಸಲಾಗುತ್ತದೆ. ರಾಜ ಈ ಆಜ್ಞೆಯನ್ನ ಕೇಳಿ ಎಲ್ಲ ಗಡಗಡ ಗಡಗಡಗಡ ಹೆದರ್ಕೊಂಡು ಬೇಗ ಬಂದ್ಬಿಟ್ರು ಅರಮನೆ ಹತ್ರ. ಮಹಾರಾಜನಿಗೆ ಸಂತೋಷ, ಎಲ್ಲ ಸಿದ್ಧವೇ. ಹೌದು ಸ್ವಾಮಿ, ಎಲ್ಲರ ಸಹಿತನಾಗಿ ಮಹಾರಾಜ ಯುದ್ಧಕ್ಕೆ ನಿಶ್ಚಯ ಮಾಡಿಕೊಂಡಿರ್ತಕ್ಕಂಥ ಸ್ಥಳವನ್ನ ಬಂದು ಸೇರಿದ್ದಾನೆ. ಎಲ್ಲರೂ ಹೋಗಿದ್ದಾರೆ, ಆದರೆ ನಮ್ಮ ಕಥಾನಾಯಕ ಸುಧನ್ವ ಇನ್ನೂ ಹೋಗೇ ಇಲ್ಲ. ಅವನು ಹೇಳಿಯೇ ಇಲ್ಲ, ಮಹಾವೀರ ಪರಮಾತ್ಮನ ಪರಮ ಭಕ್ತ, ತಾಯಿ ತಂದೆಯರ ಪ್ರಿಯ ಪುತ್ರ, ತಾಯಿಗೆ ನಮಸ್ಕಾರ ಮಾಡಿ ಹೆತ್ತ ಮಾತೆಯ ಆಶೀರ್ವಾದವನ್ನು ಪಡೆದು ಯುದ್ಧಕ್ಕೆ ಹೊರಡಬೇಕು ಅಂತ ಸಂಕಲ್ಪ ಮಾಡಿ ಮಾತೃಮಂದಿರಕ್ಕೆ ನಡೆತಂದ. ತಾಯಿ ಸನ್ನಿಧಾನಕ್ಕೆ ಬರ್ತಾ ಇದ್ದಾನೆ. ಇವತ್ತೆಷ್ಟು ಜನ ತಾಯಿ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಎಷ್ಟು ಜನ ತಂದೆ ಗುರು ಹಿರಿಯರ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ನಾವು ವಿಚಾರ ಮಾಡಬೇಕು. ಅವರ ಆಶೀರ್ವಾದ ತುಂಬಾ ಮುಖ್ಯ. ಗುರು ಹಿರಿಯರ ಆಶೀರ್ವಾದ ನಮ್ಮನ್ನ ಯಾವತ್ತೂ ಕಾಯುತ್ತೆ. ಕಬೀರದಾಸರು ಹೇಳ್ತಾರೆ, ಮಾತು ಸಮಾನ ದೇವನಹಿ, ತಾಯಿಗಿಂತ ದೇವರೇ ಇಲ್ಲ, ತಂದೆಗಿಂತ ದೇವರೇ ಇಲ್ಲ, ಗುರುವಿಗಿಂತ ದೇವರೇ ಇಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮರು ಎದುರು ನಿಂತಿದ್ದಾರೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಧರ್ಮರಾಯ ಹೋಗಲ್ಲಿ, ಭೀಷ್ಮರು ನಿಂತಿದ್ದಾರೆ, ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಂಬ. ಕೃಷ್ಣ, ಅವ್ರು ನಮಗೆ ಎದುರು ಪ್ರತಿಸ್ಪರ್ಧಿ, ನಾನು ಹೇಳಿದಷ್ಟು ಮಾಡು. ಪರಮಾತ್ಮನ ಆಜ್ಞೆಯಂತೆ ಧರ್ಮರಾಯರು ಓಡ್ ಬಂದು ನಮಸ್ಕಾರ ಮಾಡಿದ್ರು. ಭೀಷ್ಮರು ಹೇಳ್ತಾರೆ, ನನಗೆ ಗೊತ್ತಿತ್ತು ನೀನು ಬಂದೇ ಬರ್ತೀಯ ಅಂತ, ನೀನೇನಾದ್ರೂ ಈಗ ಬರ್ದೇ ಇದ್ರೆ ನಾನು ನಿನಗೆ ಶಾಪ ಕೊಡೋನಿದ್ದೆ. ಮತ್ತೆ ದ್ರೋಣಾಚಾರ್ಯರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೇಳಿದ ಪರಮಾತ್ಮ, ಅವರು ಅದೇ ಮಾತನ್ನು ಹೇಳಿದ್ರು. ಇದನ್ನು ವಿಚಾರ ಮಾಡಿ ನೋಡಿದಾಗ ನಮಗೆ ಗುರು ಹಿರಿಯರ ಆಶೀರ್ವಾದ ಯಾವತ್ತಿಗೂ ಬೇಕು. ಮೊನ್ನೆ ಒಬ್ರು ಯಾರು ಹೇಳ್ತಾ ಇದ್ರು, ಆತನಿಗೆ ಪ್ರಮೋಷನ್ ಆರ್ಡರ್ ಬಂತಂತ ಆಫೀಸಲ್ಲಿ. ಮನೆಗೆ ಫೋನ್ ಮಾಡಿದ, ತಾಯಿ ಫೋನನ್ನು ಕೈಗೆ ತಗೊಂಡ್ಲು. ಏನೋ ಮಗನೇ, ಆಕೆ ಕೈ ಕೊಡು, ಏನು ಹೇಳು, ನೀನು ಕೊಡು ಹೇಳ್ತೀನಿ, ಬಾರಮ್ಮ ನಿನ್ನ ಗಂಡ ಫೋನ್ ಮಾಡಿದ್ದೇನೆ, ಫೋನ್ ತಗೋ. ಇವಳು ಹೆಂಡತಿ ಫೋನ್ ಕೈಗಿಟ್ಕೊಂಡು, ಏನ್ರಿ ನನಗೆ ಪ್ರಮೋಷನ್ ಆಯ್ತು ಕಣೆ, ಕಂಗ್ರ್ಯಾಚುಲೇಷನ್ಸ್ ರೀ, ಸ್ವೀಟ್ ತಗೊಂಡ್ ಬಂದ್ಬಿಟ್ರಿ ಬರ್ಬೇಕಾದ್ರೆ, ಆಯ್ತು ಕಣೆ ತರ್ತೀನಿ. ತಾಯಿ ಕೇಳ್ತಾಳೆ, ಏನಂತೆ, ನಿಮ್ಮ ಮಗನಿಗೆ ಪ್ರಮೋಷನ್ ಆಗಿದೆಯಂತೆ. ತಾಯಿ ಕಣ್ಣಂಚಿನಲ್ಲಿ ನೀರು ಬಂತು, ಹೆತ್ತು ಹೊತ್ತು ಸಾಕಿ ಬೆಳೆಸಿ ಅವನ ನೇಮಟ್ಟಕ್ಕೆ ತಂದೆ, ಅವನಿಗೆ ಪ್ರಮೋಷನ್ ಆಗಿದೆ ಅಂತ ಗೊತ್ತಾಗಿದ್ದರೆ ನಾನೇನು ಸಂತೋಷ ಪಡ್ತಿರ್ಲಿಲ್ವಾ. ಅದನ್ನು ಹೆಂಡತಿಗೆ ಹೇಳ್ತಾನಲ್ಲ, ನೋಡಿ ಎಷ್ಟು ನೋವಾಗುತ್ತೆ ಆ ಜೀವಕ್ಕೆ. ನಾವೇನೇ ಮಾಡಿದ್ರು ಆ ಹಿರಿಯರಿಗೆ ಹೇಳಬೇಕಂತೆ, ಅವ್ರಿಗೆ ಅವ್ರು ನಾವು ಕಾರಲ್ಲಿ ಕುಡಿಸ್ಕೊಂಡು ಹೋಗ್ಬೇಕು ಅಂತ ಅವ್ರೇನು ಯಾವತ್ತೂ ಕೇಳಲ್ಲ. ಅವ್ರಿಗೆ ಹೇಳಿ ನಾವು ಆ ಕೆಲಸವನ್ನು ಮಾಡಿದ್ರೆ ನೋಡು, ನನ್ನ ಮಾತಿಲ್ಲದೆ ಏನೂ ಮಾಡಲ್ಲ ಅವನು, ನನಗೇನು ಕೆಲಸ ಮಾಡಬೇಕಾದ್ರೆ ಹೇಳೇ ಮಾಡ್ತಾನೆ ಅಂತಕ್ಕಂತಹ ಧನ್ಯತಾ ಭಾವ ಮೂಡುತ್ತಂತೆ. ಆ ಕೃಪಾಶೀರ್ವಾದದ ಒಂದು ಭಾವ ಅವರಿಗೆ ಬರುತ್ತಂತೆ. ಇಲ್ಲಿ ಸುಧನ್ವ ತಾಯಿಯ ಬಳಿಗೆ ಬಂದಿದ್ದಾನೆ, ತಾಯಿಯ ಪಾದವನ್ನು ಹಿಡಿದಿದ್ದಾನೆ. ಮಾತೆಯೇ ಲಾಲಿಸು ತಾತ ಪೋಗಿಹ, ಮಾತೆಯೇ ಲಾಲಿಸು ತಾತ ಪೋಗಿಹ, ಖ್ಯಾತ ನರನೊಡನೆ ಸಮರವ ಕೈಯೇನೋ. ಮಾತೆಯೇ ಲಾಲಿಸು ಖ್ಯಾತ ನರನೊಡನೆ ಸಮರವ ಕೈಯೇನೋ, ಆತನೊಡನೆ ನಾಳೆ ಸೇರುವೆರೀಗಲೇ. ಆತನೊಡನೆ ನಾಳೆ ಸೇರುವೆ ನೀಗಲೇ, ಪ್ರೀತಿಯಿಂದಲೀ ಹರಸೆನು ತಾ. ರಾಮ ರಾಮ ಜಯ ರಾಮ ರಾಮ. ಆಶೀರ್ವಾದ ಮಾಡು ತಾಯಿ. ತಾತ ಅಂದ್ರೆ ತಂದೆ ಹಾಗೂ ಎಲ್ಲರೂ ಯುದ್ಧಕ್ಕೆ ಹೋಗಿದ್ದಾರೆ, ನನಗೆ ಆಶೀರ್ವಾದ ಮಾಡಮ್ಮ. ತಾಯಿ ಒಂದು ಮಾತು ಹೇಳ್ತಾಳೆ, ಭಲಾ ಕುಮಾರ, ಹರಿಯನ್ನ ಗೆದ್ದು ಹರಿಯನ್ನ ಕರ್ಕೊಂಡು ಬಾ. ಹರಿ ಅಂದ್ರೆ ಕುದುರೆ, ಹರಿ ಅಂದ್ರೆ ಕೃಷ್ಣ, ಬೇಕಾದಷ್ಟು ಅರ್ಥ ಇದೆ. ಆ ಕುದುರೆಯನ್ನ ಗೆದ್ದು ನಾರಾಯಣನನ್ನ ಕರ್ಕೊಂಬಾರೋ. ನನಗೆ ಕೃಷ್ಣನ ದರ್ಶನ ಮಾಡಬೇಕು ಅಂತ ಆಸೆ ಇದೆ ಕಣ ಮಗನೇ. ಅಮ್ಮ ಖಂಡಿತ ನಾನು ದರ್ಶನ ಮಾಡಿಸ್ತೇನೆ. ತಾಯಿ ಹೇಳ್ತಾಳೆ, ನೋಡಪ್ಪ ಹೆದರ್ಕೊಂಡು ಮಾತ್ರ ವಾಪಸ್ ಬರಬೇಡ. ಸುಧನ್ವ ಹೇಳ್ತಾನೆ,
ಅಮ್ಮ ಹೆದರಲು ನಾನು ಹಾರು ತಾಯಿ ಎಂದೊಡಲೆ ತಾಯ ಕೇಳ್ ಚಕ್ರಿಗೆ ವಿಮುಖನಾಗಿ ಬಂದೆನಾ ದೊಡೆಗೆ ನಿನ್ನ ಗರ್ಭದಿಂದುದಯಿಸಿದ ನಂದನೇ ಮೇಣ್ ಹಂಸಧ್ವಜನ ಕುಮಾರಕನೆ ಮೇಣ್ ಹರಿಕಿಂಕರನೆ ವೀರನೆ ಅಮ್ಮ ನಾನು ಹೆದರ್ತೀನ ತಾಯಿ, ಯುದ್ಧದಲ್ಲಿ ಮಡಿದ್ರು ಪರವಾಗಿಲ್ಲ, ವೀರಾವೇಶದಿಂದ ಹೋರಾಡ್ತೇನೆ ಅಮ್ಮ. ತಾಯಿಗೆ ಆನಂದವಾಗಿ ಮಗನಿಗೆ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿದ್ದಾಳೆ. ಹೋಗಿ ಬಾ ಅಕ್ಕಂತ, ಒಳ್ಳೆಯದಾಗ್ಲಿ ಮಂಗಳವಾಗ್ಲಿ ಕಣ. ಸುಧನ್ವ ಈಗ ಅರಮನೆಯ ಮುಂಭಾಗಿಲಿಗೆ ಬಂದಿದ್ದಾನೆ. ಪತ್ನಿಯಾದ ಪ್ರಭಾವತಿ ಚಿನ್ನದ ಹರಿವಾಣದಲ್ಲಿ ಸಂಪಿಗೆ ಹೂವನ್ನಿಟ್ಕೊಂಡು ಪತಿಯೆದುರು ಬಂದು ತಲೆ ತಗ್ಗಿಸಿ ನಿಂತಿದ್ದಾಳೆ. ವಿನೀತ ಭಾವ. ಸುಧನ್ವ ಹೇಳ್ತಾನೆ, ಪ್ರಭಾವತಿ ನಾನೀಗ ಯುದ್ಧಕ್ಕೆ ಹೊರಟಿದ್ದೇನೆ. ಪ್ರಭಾವತಿ ಹೇಳ್ತಾಳೆ, ಸ್ವಾಮಿ ನನ್ನ ಒಂದೇ ಒಂದು ದುಃಖ ಏನು, ತಾವು ಹೋಗಬನ್ನಿ. ಆದರೆ ಏನು ಆದರೆ? ಆ ಪ್ರಭಾವತಿ ಹೇಳ್ತಾಳೆ, ಸ್ವಾಮಿ ಇಂದನಗೆ ಷೋಡಶದ ಋತು ಸಮಯ, ಈ ಸಮಯದಲ್ಲಿ ತಾವು ನನ್ನ ಅಗಲಿ ಹೋಗುವುದು ಶಾಸ್ತ್ರಕ್ಕೆ ವಿರುದ್ಧವಲ್ಲವೇ ಸ್ವಾಮಿ? ಕಾರಣ ಚಕ್ರಿಗಭಿಮುಖನಾದ ಬಳಿಕ ಮುಕ್ತಿಯಲ್ಲದೆ ಬೇರೆ ಜಯ ಉಂಟೆ. ಸ್ವಾಮಿ ತಾವು ಕೃಷ್ಣನಿಗೆ ಎದುರಾಗಿ ನಿಂತ ಮೇಲೆ ಮುಕ್ತಿ ವಿನಃ ತಮಗೆ ಜೈವಿಲ್ಲ ಎಂದು ನಾನು ಭಾವಿಸಿದ್ದೇನೆ ಸ್ವಾಮಿ. ಜನಿಸದು ವಿವೇಕ ಸಂತತಿ ಜನಳು ಆದ್ರಿಂದ ನನ್ನ ಅಭಿಪ್ರಾಯ ಏನು ಅಂದ್ರೆ, ಇಂದುಳಿದು ನಾಳೆ ಪೋದರಾಗದೆ. ಸುಧನ್ವ ಹೇಳ್ತಾನೆ, ನಿನ್ನ ಮಾತು ನಿಜ, ಆದರೆ ನನ್ನ ಮಾತನ್ನ ಕೇಳು. ರಮಣೇ ರಮಣೇ ನೀನೆಂಬುದನು ನಯಮಪ್ಪುದು ಆ ದೊಡಂ ಸಮಯಮಲ್ಲಿದು ಮೊಳಗುತ್ತಿದೆ ಬೇರಿ ಪೊರಮಟ್ಟು ಸಮರ ಕೈಯಂ ಪೋದ ನುಡಿದನಾದೊಡೆ ತಾತನಗ್ನೆಗೊಳಗಾಗದಿರೆನು. ಗಮನ ಕನುಕೂಲೆಯಾಗೆನುತ ಕ್ರಮವನರಿಯದಳೆ ನೀನೆನಗೆ ಸೈರಿಸಲಣವಿ. ಗಮನ ಕನುಕೂಲೆಯಾಗೆನುತ ಕಲ್ಲಂ ಪಿಡಿದು ಕಮಲಕ್ಷಿಯಮ್ಮುದ್ದು ಗೈದು ಬೀಳ್ಕೊಳ್ವಿ ನಂ ಕಾತರಿಸಿ ಮೇಲ್ವಾಯ್ದಳು. ನೀನು ಹೇಳೋದು ನಿಜ ತಂದೆ, ಯಾರಾದರೂ ಯುದ್ಧಕ್ಕೆ ಬರದೇ ಇದ್ರೆ ತಕ ತಕ ಕುದಿಯುವ ಎಣ್ಣೆಯ ಕೊಪ್ಪರಿಗೆಗೆ ಹಾಕಿಸ್ತೀನಿ ಅಂತ ಡಂಗೂರ ಸಾರಿದ್ದಾರೆ. ಆ ಕೊಪ್ಪರಿಗೆಗೆ ಬಿದ್ದು ಸಾಯೋ ಬದಲು ಭಗವಂತನ ಸನ್ನಿಧಾನದಲ್ಲಿ ಅವನ ಎದುರು ಯುದ್ಧ ಮಾಡಿ ಸತ್ರೆ ಮೋಕ್ಷ ಸಿಗುತ್ತಲ್ವೇ. ಆದ್ರಿಂದ ನನ್ನನ್ನು ತಡೆಯಬೇಡ, ನನಗೆ ಯುದ್ಧದಲ್ಲಿ ಗೆಲ್ತೇನೆ ಅನ್ನೋ ಆತ್ಮವಿಶ್ವಾಸವಂತೂ ಇದ್ದೇ ಇದೆ. ಯಾರಲ್ಲೇ ಆಗಲಿ ಆತ್ಮವಿಶ್ವಾಸ ಇರಬೇಕು, ಅದಿಲ್ಲ ಅಂದರೆ ನಿಜವಾಗ್ಲೂ ಕೂಡ ಅವರು ಕಲಂಕಿತರಾಗ್ತಾರೆ. ಪರೀಕ್ಷೆಯಲ್ಲಿ ಅಂಕ ತಗೊಳ್ಳೋದು ಮುಖ್ಯ ಅಲ್ಲ, ಮಾರ್ಕ್ಸ್. ಕಲಂಕ ಇಲ್ಲದಂತೆ, ರಿಮಾರ್ಕ್ಸ್ ಇಲ್ಲದಂತೆ ನಾವು ಜೀವನದಲ್ಲಿ ನಡ್ಕೋಬೇಕು. ಆ ಕಲಂಕ ಇತ್ತು ಅಂತಂದರೆ, ಆತ್ಮವಿಶ್ವಾಸ ಇಲ್ಲ ಅಂದರೆ ಜೀವನದಲ್ಲಿ ನಾವೇನು ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಸುಧನ್ವ ಯಾವಾಗ ಹೀಗಂದನೋ ಪ್ರಭಾವತಿ ತಲೆ ತಗ್ಗಿಸಿ ನಿಂತಿದ್ದಾಳೆ.
ವಿಚಾರ ಮಾಡ್ತಾನೆ ಸುಧನ್ವ. ನನ್ನ ಪತ್ನಿ ಹೇಳುವ ಮಾತು ನಿಜ ಅನ್ಸತ್ತೆ. ಯಾಕಂದ್ರೆ ನಾನೀಗ ಶಾಸ್ತ್ರ ರೀತಿಯಿಂದ ನಾನೀಗ ಹೋಗುವುದು ಅಧರ್ಮವಾಗಿದೆ, ನಿರ್ಧಾರ ಮಾಡಿದ್ದಾನಂತೆ. ತಾತನ ಆಜ್ಞೆಯನ್ನುಳಿದು ಕೃಷ್ಣ ದರ್ಶನ ಕೈದದೆ ಈ ತರಳಗಿಂದು ಋತುದಾನ ಮಮ್ಮಾಡಿದೊಡೆ ಪಾತಕಂ ತನಗಿಲ್ಲಮೆಂದು ನಿಶ್ಚಯಿಸಿ ಬಳಿಕ ಸುಧನ್ಮಮ್ಮನದೊಳ್ಭೀತಿಗಂ ತೊರೆದು ಕಾಂತೆಯೊಡನಿದ್ದನು. ಇತ್ತ ಹಂಸಧ್ವಜ ಮಹಾರಾಜ ಸೈನ್ಯದಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾನೆ, ಯಾರು ಬಂದಿಲ್ಲ ಅಂತ. ಎಲ್ಲ ಇದ್ದಾರೆ, ಸುಧನ್ವ ಕಾಣ್ತಾ ಇಲ್ಲ. ಕೋಪ ಬಂದಿದೆ, ಕಣ್ಣನ್ನ ಕೆಂಪಗಾಗಿಸಿ ಸೇನಾಧಿಪತಿಗಳನ್ನ ಕೇಳ್ತಾ ಇದ್ದಾನೆ. ಸೇನೆಯೊಳ್ ಸುತನ ಕಾಣದೆ ಭೂಪನು ಸೋನು ಎಲ್ಲಿ ಪಾಗಿ ಹನೇನುತ ಸೇನಾಪತಿಗಳ ಕರೆದು ಕೇಳಿದ ಸುನುವ ಬೇಗದಿ ಕರೆಸೆನುತ ರವ ರಾಮ ಜಯ ರಾಮ 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 ರಘುತ. ಎಲ್ಲಿ ಸುಧನ್ವ? ಸ್ವಾಮಿ ಬಂದಿಲ್ಲ. ಕಟ್ಟು ಸಹಿತ ಅವನನ್ನ ಬಂಧಿಸಿ ಎಳೆತನ್ನಿ ಅಂತ ಅಗ್ನಿ ಮಾಡಿದ್ದಾನೆ. ಇತ್ತ ಸುಧನ್ವ ಪತ್ನಿಯ ಮನೋಭೀಷ್ಟವನ್ನು ಸಲ್ಲಿಸಿ ಶುಚಿರ್ಭೂತನಾಗಿ ತಾನೂ ಕೂಡ ಸಿದ್ಧನಾಗಿ ಹೊರಟು ನಿಂತಿದ್ದಾನೆ. ಸೇವಕರು ರಾಜಾಜ್ಞೆಯಂತೆ ಸುಧನ್ವನನ್ನ ಬಂಧನಕ್ಕೊಳಪಡಿಸಿದ್ದಾರೆ, ಎಳೆತರ್ತಾ ಇದ್ದಾರೆ ರಾಜಾಜ್ಞೆಯಂತೆ. ಕಟ್ಟು ಸಹಿತ ಸುಧನ್ವಂ ತಾತ ನಡಿಗ ಪೊಡಮಟ್ಟೊಡೆ ಕೃಷ್ಣ ತಂದೆ ಕಣ್ಣನ್ನ ಕೆಂಪಗೆ ಮಾಡಿ ಕೇಳಿದ್ರೆ ಸುಧನ್ವ ಕೊಟ್ಟ ಕಾರಣವನ್ನ ಒಪ್ಪಲಿಲ್ಲ. ಇಲ್ಲ ಸಲ್ಲದ ಕಾರಣವನ್ನು ಒಪ್ಪಲಾರೆ ರಾಜಪುರೋಹಿತರನ್ನ ಕೇಳ್ತಾನೆ, ಸ್ವಾಮಿ ಇವನಿಗೇನು ಶಿಕ್ಷೆ ಕೊಡೋಣ? ಅವ್ರು ಹೇಳಿದ್ರು, ಅದೇ ನೀನು ಆಜ್ಞೆ ಮಾಡಿದ್ಯಲ್ಲಪ್ಪ, ಕುದಿಯೋ ಎಣ್ಣೆ ಕೊಪ್ಪರಿಗೆ ಹಾಕಿಸ್ತೀನಿ ಅಂತ. ಹಾಕಿಸ್ಬಿಡು. ಬೇರೆಯವರೆಲ್ಲ ಕೇಳ್ತಾರೆ, ಬೇಡ ಸ್ವಾಮಿ, ಸುಧನ್ವ ಅಂತ ತಪ್ಪೇನು ಮಾಡಿಲ್ಲ, ಪರಮಾತ್ಮನ ಭಕ್ತ, ಮಾತಾಪಿತೃಗಳ ಪ್ರಿಯ ಪುತ್ರ, ಅವನೇನು ಬರೋಲ್ಲ ಅಂತ ಹೇಳಿಲ್ಲ, ಯುದ್ಧ ಪ್ರಾರಂಭವೇನೂ ಆಗಿಲ್ಲ. ಸಾಧ್ಯವಿಲ್ಲ, ಶಂಖಲಿಖಿತರು ಇದನ್ನು ತಪ್ಪು ಅಂತ ತೀರ್ಮಾನ ಮಾಡಿದ್ದಾರೆ. ಹಿಂದೆ ಹರಿಶ್ಚಂದ್ರ ಸತ್ಯಕ್ಕಾಗಿ ಸತಿಸುತರನ್ನ ಮಾರಲಿಲ್ಲವೇ? ಸತ್ಯವೇ ಪ್ರಾಮುಖ್ಯ. ಯಾರಲ್ಲಿ? ಎಣ್ಣೆಯ ಕೊಪ್ಪರಿಗೆಯಲ್ಲಿ ಚೆನ್ನಾಗಿ ಕುದಿಸಿ ಕಾಯಿಸಿ ಸುಧನ್ವನನ್ನ ಅದರಲ್ಲಿ ಹಾಕಿ ಅಂದೆ. ರಾಜಾಜ್ಞೆ, ಎಣ್ಣೆ ತಕ್ಕ ತಕ್ಕ ಕುದೀತಾ ಇದೆ. ಸುಧನ್ವ ತಂದೆಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಎಂತಹ ಪಿತೃಭಕ್ತಿ! ಸಿಂಹಾಸನಕ್ಕೆ ಎಲ್ಲ ವಿಧದಿಂದಲೂ ಕೂಡ ಅರ್ಹನಾಗಿದ್ರೂ ಕೂಡ ತಂದೆಯ ಒಂದೇ ಒಂದು ಮಾತಿಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿ ಕಾಡಿಗೆ ಹೊರಟಿರ್ತಕ್ಕಂತಹ ರಾಮನ ಆದರ್ಶ ಸಾಮಾನ್ಯವೇ? ಇತ್ತೀಚೆಗೆ ಶ್ರೀಮಂತನಾದ ಒಬ್ಬ ಮಗ ತಂದೆನ ಕೇಳ್ತಾನಂತೆ, ಅಪ್ಪ ನೀನು ಸತ್ತ ಮೇಲೆ ನಿನ್ನ ಸಮಾಧಿಗೆ ಗ್ರಾನೈಟ್ ಹಾಕಿಸ್ಲೋ ಮಾರ್ಬಲ್ ಹಾಕಿಸ್ಲೋ ಯಾವ್ದು ಹಾಕಿಸ್ಲಿ ಅಂತ. ತಂದೆ ಕಣ್ಣಲ್ಲಿ ನೀರು ಬಂತು. ಲೋ, ಸ್ವೆಟ್ರ್ ಹರಿದೋಗಿದೆ ಕಣೋ, ಚಳಿ ಕಣೋ, ಒಂದು ಸ್ವೆಟ್ರ್ ತೆಕ್ಕೊಡೋ. ಅಪ್ಪ ಸ್ವೆಟ್ರ್ ವಿಚಾರ ಬಿಡು, ನಿನ್ನ ಸಮಾಧಿಗೆ ಯಾವ್ದು ಬೇಕು ಹೇಳು. ತಂದೆ, ಅಯ್ಯೋ ಈಗಲೇ ನನ್ನನ್ನು ಸಾಯಿಸ್ತಾ ಇದ್ದಾನಲ್ಲ. ಎಂತೆಂಥ ಮಕ್ಕಳಿರ್ತಾರೆ. ಇಲ್ಲಿ ಸುಧನ್ವ ಆದರ್ಶ ಪುರುಷನಾಗಿದ್ದಾನೆ. ಎಣ್ಣೆ ತಕ 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 ಕುದಿತಾ ಇದೆ. ಒಂದು ಏತದ ವ್ಯವಸ್ಥೆ ಮಾಡಿದ್ದಾರೆ. ಸುಧನ್ವನನ್ನ ಈ ತುದಿಯಲ್ಲಿ ನಿಲ್ಲಿಸಿದ್ದಾರೆ.
ಈ ಕಡೆ ಇರುವ ಭಾಗವನ್ನು ಹೀಗೆ ಒತ್ತಿದರೆ ಸುಧನ್ವ ಹೋಗಿ ಕೊಪ್ಪರಿಗೆ ಬೀಳಬೇಕು. ಸುಧನ್ವ ಕಣ್ಣು ಮುಚ್ಚಿ ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದಾನೆ. ರಾಜಾಜ್ಞೆ ಆಯಿತು, ಎಣ್ಣೆ ಕುದಿತಾ ಇದೆ, ಜನವೆಲ್ಲ ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾರೆ. ಭೋ ಎಂದುದು ಸಕಲ ರಾಜ ಪರಿವಾರ, ನನ್ನ ಒಂದು ಸಾರಿ ಹೀಗೆ ಒತ್ತಿ ಕೊಪ್ಪರಿಗೆಗೆ ತಳ್ಳಿಬಿಟ್ರು, ಮುಳುಗೋಗಿದ್ದಾನೆ. ದಯವಿಲ್ಲವೇ, ಬಸವಣ್ಣನವರ ವಚನ ಎಷ್ಟು ಚೆನ್ನಾಗಿ ನಮಗೆ ಮಾದರಿಯಾಗಿದೆ. ದಯವಿಲ್ಲದ ಧರ್ಮವಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವೈಯ್ಯ, ಕೂಡಲ ಸಂಗಯ್ಯನಂತಲ್ಲ ದೊಲ್ಲನೈ. ಆ ದಯ ಇಲ್ಲದೆ ಇವನನ್ನ ಎಸೆದಾಗ ಪರಮಾತ್ಮನ ಅನುಗ್ರಹ ಇದ್ದೇ ಇರುತ್ತೆ. ಸುಧನ್ವ ಎಣ್ಣೆ ಕುದೀತಾ ಇದೆ, ಆನಂದವಾಗಿ ನಿಂತ್ಕೊಂಡು ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಇದ್ದಾನೆ. ಪರಮಾತ್ಮ ಅವನಿಗೆ ದರ್ಶನ ಕೊಡ್ತಾ ಇದ್ದಾನೆ. ಕಣ್ಣಲ್ಲಿ ನೀರು ಸುರಿತಾ ಇದೆ ಸುಧನ್ವನಿಗೆ. ಪರಮಾತ್ಮನನ್ನ ಎರಡು ಕರವನ್ನ ಜೋಡಿಸಿ ಧ್ಯಾನ ಮಾಡ್ತಾ ಇದ್ದಾನಂತೆ ಸುಧನ್ವ. ಹೇ ಗೋವಿಂದ, ಜಯತು ಜಯತು ಸಕಲ ನಿಗಮಾಗಮ ಕುಶಲ ಕಿನ್ನರ, ಕಿಂ ಪುರುಷ ಸಿದ್ಧ ವಿದ್ಯಾಧರ ಗಿಯಮಾನ, ಬಹುಜಗದುದಯ ರಕ್ಷಣಲಯ ಹೇತುಭೂತ ಚತುರಾನನ, ಹರಿಹರ ಪ್ರಭೃತಿ ಚಿಂತ್ಯಮಾನ ಮಣಿದ್ವೀಪೇ ಜಿತ ಸಾಧು ಹೃತಾಪೆ, ಸಕಲ ಸುರ ಮುನಿ ನಿಖರ ಭಕ್ತ ಜನ ನಿಚಯ ಹೃದಯ ಕಾಮಿತ ಸಂತಾನ ಸೌಭಾಗ್ಯ ಧನ ಕನಕ ವಾಹನಾದ್ಯಷ್ಟೈಶ್ವರ್ಯದಾಯಕ, ಚಿಂತಾಮಣಿಮಯ ಮಹಾವೈಕುಂಠ ನಗರೇ ನೇತ್ರಾನಂದಕರೇ, ಚಂಡಮರ್ತಾಂಡ ಮಂಡಲ ವಿಲಸಿತ ಸಪ್ತಹೇಮ ಪ್ರಾಕಾರ ಶೋಭಾಯಮಾನ ಭಾನುಕೋಟಿ ಸಮಾನ, ವಜ್ರಸ್ತಂಭಾಯುತ ಸಹಿತ ಸುವರ್ಣ ಮಂಡಪಾಂತರೇ ಶುಭಕರೇ, ನವರತ್ನ ಖಚಿತ ಕನಕಮಯ ಹಂಸ ತೂಲಿಕಾ ತಲ್ಪೆ, ಶರಶ್ಚಂದ್ರ ಕೋಟಿ ನಿಜ ಶೇಷ ತಲ್ಪೆ, ಸುರನಾಯಿಕಾದಿ ಅಷ್ಟ ದಿಕ್ಪಾಲ ಮಕುಟ ಮಣಿಗಣ ನಿರಾಜಿತ ಪದಾರವಿಂದ ಜಗದಾನಂದ, ಹೃದಯ ಪಾರ್ಶ್ವ ಜ್ವಲಿತ ಕರ್ಣ ಕುಂಡಲ ನಿಂದಿತ ಚಂದ್ರ ಮಂಡಲ ಸೇವಿತ ಮುನಿ ಮಂಡಲ ಭಕ್ತ ತ್ರಾಣ ಪರಾಯಣ ಶ್ರೀಮನ್ನಾರಾಯಣ, ಲಕ್ಷ್ಮೀ ರಮಣ ಭಗವನ್ ನಮಸ್ತೆ ನಮಸ್ತೆ ಪುನಸ್ತೆ ನಮಃ ನಮಃ. ಅಲ್ಲಿದ್ದವರಿಗೆಲ್ಲ ಆನಂದವಾಗೋಯ್ತು. ಎಳುನೀರನ್ನು ಹಾಕಿದ್ರು, ಎಣ್ಣೆ ಸಿಡಿದು ಈ ಶಂಖಲಿಖಿತರ ಗಡ್ಡಾಗದ್ದ ಸಿಡಿದೋಯ್ತೆ ವಿನಃ ಅವನಿಗೇನೂ ಆಗಲಿಲ್ಲ. ಲಿಖಿತ ಇದನ್ನು ಕಂಡು ತಾನೇ ಹಾರಿಬಿಟ್ಟ ಕೊಪ್ಪರಿಗೆಗೆ. ಹರಿಭಕ್ತರಂ ಸಾರ್ದಂಗೆ ತಾಪವಿರ್ದಪ್ಪದೆ, ಅವನಿಗೂ ಏನೂ ಆಗಲಿಲ್ಲ. ಅದಕ್ಕೆ ಭಕ್ತರ ಸಹವಾಸ ಬೇಕು. ತಂದೆಗೆ ಸಂತೋಷವಾಗೋಯ್ತು, ಮಗನನ್ನು ಆಲಿಂಗನ ಮಾಡಿಕೊಂಡಿದ್ದಾನೆ, ಎಲ್ಲರೂ ಜೈಕಾರ ಕೂಗ್ತಾ ಇದ್ದಾರೆ. ಸುಧನ್ವ ಈಗ ಶುಚಿರ್ಭೂತನಾಗಿ ನೀನೇ ಮೊದಲು ಯುದ್ಧಕ್ಕೆ ಹೊರಡು. ಒಂದು ಇಲ್ಲಿ ಒಂದು ವಿಚಾರ, ಹಂಸಧ್ವಜನ ಯುದ್ಧಕ್ಕೆ ಹೋಗ್ಬೋದಾಯ್ತು, ಮಕ್ಕಳನ್ನು ಯಾಕೆ ಕಳಿಸ್ತಾ? ಮೊದಲು ಮಕ್ಕಳಿಗೆ ಪರಮಾತ್ಮನಿಂದ ಮೋಕ್ಷ ಕೊಡಿಸಿ ನಂತರ ತಾನು ಹೋಗೋದು. ತಾನೇ ಮೊದಲು ಹೋಗ್ಬಿಟ್ರೆ ಮಕ್ಕಳಿಗೆ ಪರಮಾತ್ಮನ ದರ್ಶನ ಆಗುತ್ತೋ ಇಲ್ವೋ ಅಂತಕ್ಕಂತಹ ಸದುದ್ದೇಶ. ಸುಧನ್ವ ತಂದೆಯ ಕಾಲಿಗೆ ನಮಸ್ಕಾರ ಮಾಡಿ ಈಗ ಯುದ್ಧಕ್ಕೆ ಹೊರಟು ಬರ್ತಾ ಇದ್ದಾನೆ. ತನ್ನ ರಥವನ್ನು ತಂದು ಯುದ್ಧರಂಗದಲ್ಲಿ ನಿಲ್ಲಿಸಿದ. ರಣಕಹಳ ಭೋ ಅಂತ ಕೂಗ್ತಾ ಇದೆ, ನಗಾರಿ ಡಮಡ ಮಡ 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 ಬಾರಿಸ್ತಾ ಇದ್ದಾರೆ. ಮೊದಲು ಋಷಕೇತು ಬಂದ, ಪರಾಜಿತನಾಗಿ ಹಿಂತಿರುಗಿದ. ಈಗ ಮಧ್ಯಮ ಪಾಂಡವ ತಾನೇ ರಥಾರೂಢನಾಗಿ ಬಂದು ನಿಂತು ಒಮ್ಮೆ ಗಾಂಧೀವನ್ನ ಝಂಕರಿಸಿದ್ದಾನೆ. ಅರ್ಜುನ ಹೇಳಿದ, ಸುಧನ್ವ ಹೋಗು, ನಿನ್ನ ತಂದೆಯನ್ನ ಕಳುಹಿಸು, ಎಂತೆಂಥ ವೀರಾಧಿ ವೀರರನ್ನ ಗೆದ್ದಿರುವ ಅಜೇಯೇ ನಾನು. ಸುಧನ್ವ ಹೇಳಿದ, ಸ್ವಾಮಿ ಮೊದಲು ನನ್ನನ್ನು ಜಯಿಸಿ ಆಮೇಲೆ ನಮ್ಮ ತಂದೆ ಬರ್ತಾರೆ, ಹಾಗಾದರೆ ನೋಡೆಂದು ಯಾವ ಅರ್ಜುನ ಬಾಣವನ್ನು ಹಿಡಿದವನೇ ಕೃಷ್ಣ ಅಂತ ಪ್ರಯೋಗ ಮಾಡಿದ.
ಸುಧನ್ವ ಬಾಣವನ್ನು ತುಂಡಾಗಿಸಿದ. ಅರ್ಜುನನ ಎಲ್ಲ ಅಸ್ತ್ರವೂ ಮುಗಿತಾ ಇದೆ. ಕಡೆಗೆ ಬ್ರಹ್ಮಾಸ್ತ್ರವನ್ನು ಬಿಟ್ಟ ಅರ್ಜುನ, ಅದೂ ಕೂಡ ಮುಗಿಯಿತು. ಈಗ ಸುಧನ್ವನ ಒಂದೇ ಒಂದು ಬಾಣಕ್ಕೆ ಅರ್ಜುನನ ರಥ ಗರ 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 ತಿರುಗಿದೆ. ಸಾರಥಿ ನಾಪತ್ತೆ. ಅರ್ಜುನನ ದೇಹಕ್ಕೆಲ್ಲ ಸುಧನ್ವನ ಬಾಣ ಚುಚ್ಚಿ ರಕ್ತ ಸುರಿತಾ ಇದೆ. ಸುಧನ್ವ ಹೇಳಿದ, ಪಾರ್ಥ ಅಭಿಮಾನವನ್ನು ದೂರ ಮಾಡು, ಕರೆ ಕೃಷ್ಣನನ್ನ. ಈಗ ಅರ್ಜುನ ಎರಡು ಕರವನ್ನ ಜೋಡಿಸಿದ್ದಾನೆ, ಪರಮಾತ್ಮನನ್ನ ಕೂಗುತ್ತಾ ಇದ್ದಾನೆ, ಕೃಷ್ಣ ಎನ್ನು ದಯ ಬಾರದೆ ದಾಸನ ಮೇಲೆ, ಇನ್ನು ದಯ ಬಾರದೆ ದಾಸನ ಮೇಲೆ, ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ, ಇನ್ನು ದಯ ಬಾರದೆ ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ ಧಿಕ್ಕರೆ ಬಂದಿದ್ದಾನೆ, ಅರ್ಜುನನನ್ನ ಬಿಗಿದಪ್ಪಿದ್ದಾನೆ, ಮೈದಡವಿದ್ದಾನೆ. ಎಷ್ಟು ಪ್ರೀತಿ ನೋಡಿ ಭಕ್ತರು ಅಂದ್ರೆ, ಸುಧನ್ವನ ಕಂಗಳಲ್ಲಿ ನೀರು ಸುರಿತಾ ಇದೆ, ಪರಮಾತ್ಮನ ದರ್ಶನವಾಗೋಯ್ತಲ್ಲ, ಅಳುತ್ತಾ ಇದ್ದಾನೆ ಸುಧನ್ವ. ಕಾವ ದೈವವು ನೀನು ಕೈ ಮುಗಿವೆನು ನಾನು, ಕೈವಲ್ಯ ಪದದಾತ ಕೇಶವನೆ ರಘುನಾಥ, ಯಾವ ದೈವಕ್ಕಿನ್ನು ಈ ವೈಭವಗಳ ಕಾಣೆ, ರಾವಣಾಂತಕ ಕೃಷ್ಣ ಕೃಷ್ಣ. ಪುರಂದರ ವಿಠಲ, ಪರಮಾತ್ಮನ ಆಶೀರ್ವಾದವಾಗಿದೆ. ಸುಧನ್ವ ಬಾಣ ಪ್ರಯೋಗ ಮಾಡ್ತಾ ಇದ್ರೆ ಅರ್ಜುನನ ರಥದ ಗಾಲಿ ಮೇಲಕ್ಕೆದ್ದಿದೆ, ಕಣ್ಣಿಗೆ ಕತ್ತಲೆ ಕವಿದಿದೆ. ಕೃಷ್ಣ ಅರ್ಜುನರು ನೋಡ್ತಾ ಇದ್ದಾರೆ, ಕೃಷ್ಣ ಬಲಾಂತ ಬಣ್ಣಿಸಿದ್ದಾನೆ ಸುಧನ್ವನನ್ನ. ಈ ಸಂದರ್ಭದಲ್ಲಿ ಮಹಾನುಭಾವನಾಗಿರ್ತಕ್ಕಂತ ಅರ್ಜುನ ಸ್ವಲ್ಪ ಚೇತರಿಸ್ಕೊಂಡ. ಕೃಷ್ಣ ಪರಮಾತ್ಮ ಬಂದಿರತಕ್ಕಂಥದ್ದು ಅವನಿಗೆ 1,000 ಆನೆ ಬಲ ಬಂದ್ಬಿಟ್ಟಿದೆ. ಆ ಒಂದು ಉತ್ಸಾಹದಲ್ಲಿ ಅರ್ಜುನ ಪ್ರತಿಜ್ಞೆ ಮಾಡಿಬಿಟ್ಟ, ಸುಧನ್ವ ಕೇಳು, ಇನ್ನು 3 ಬಾಣದಲ್ಲಿ ನಿನ್ನ ತಲೆಯನ್ನು ತೆಗೆಯುತ್ತೇನೆ, ಇದು ಸತ್ಯ. ಕೃಷ್ಣ ಅಂದ, ಅರ್ಜುನ ಎಂಥ ಕೆಲಸ ಮಾಡಿಬಿಟ್ಟೆ, ಅವನೇನು ಸಾಮಾನ್ಯ ಅನ್ಕೊಂಡ ಮಹಾಭಕ್ತ ಮಹಾವೀರ, ಪರಮಾತ್ಮ ಅಶ್ವಮೇಧಯಾಗಿ ನಡೀಲಿ ಅಂತೇನೋ ಪ್ರತಿಜ್ಞೆ ಮಾಡಿಬಿಟ್ಟೆ. ಆಯ್ತು ನೋಡೋಣ ಮಹಾದೇವನಿಚ್ಛೆ ಅಂತೇಳಿ ಪರಮಾತ್ಮ ಸುಮ್ಮನಿದ್ದಾನೆ. ಅರ್ಜುನ ಈಗ ಮೊದಲ ಬಾಣವನ್ನು ಹಿಡಿದಿರೆ ಕೃಷ್ಣ ಪರಮಾತ್ಮ ಅರ್ಜುನನ ಬಾಣಕ್ಕೆ ಗೋವರ್ಧನ ಗಿರಿಯನ್ನ ಎತ್ತಿ ಗೋವುಗಳನ್ನ ಗೋಪಾಲಕರನ್ನ ಕಾಪಾಡಿದ ಪುಣ್ಯದ ಫಲವನ್ನ ಧಾರೆ ಎರೆದು ಬಿಡುಬಾಣ. ಅರ್ಜುನ ಕೃಷ್ಣ ಅಂತ ಶರವನ್ನ ಬಿಟ್ಟರೆ ಸುಧನ್ವ ಬಾಣವನ್ನ ತುಂಡು ಮಾಡಿದ್ದಾನೆ, ಎರಡನೆಯ ಬಾಣವನ್ನ ಹಿಡಿದಿದ್ದಾನೆ ಪಾರ್ಥ. ಕೃಷ್ಣಾವತಾರದಲ್ಲಿ ಧರೆಯನ್ನ ಕಾಪಾಡಿರುವ ಪುಣ್ಯದ ಫಲವನ್ನೆಲ್ಲ ಬಾಣಕ್ಕೆ ಧಾರೆ ಎರೆದ ಕೃಷ್ಣ ಪರಮಾತ್ಮ. ಈಗ ಸುಧನ್ವ ತಾನು ಬಾಣವನ್ನು ಹಿಡಿದು ಹೇಳ್ತಾನೆ, ಅರ್ಜುನ ನೀನು ಪಿಡಿದಿರುವ ಎರಡನೆಯ ಬಾಣವನ್ನು ನಾನು ಕತ್ತರಿಸದೆ ಹೋದರೆ ಭೋಗದೊಳರುಂದತಿಯ ಕೂಡಿದ ವಸಿಷ್ಠನಂ ಹೋಗಿ ಕೊಂದವನ ದುರ್ಗತಿಗೆ ತಾನಿಡಿನಗೆ. ಬಾಣವನ್ನು ಈರ್ವರು ಪ್ರಯೋಗ ಮಾಡಿದರೆ ಎರಡನೆಯ ಬಾಣವನ್ನು ಕೂಡ ತುಂಡು ಮಾಡಿದ್ದಾನೆ ಸುಧನ್ವ. ಉಳಿದಿರುವುದು ಮೂರನೆಯ ಒಂದೇ ಒಂದು ಬಾಣ. ಅರ್ಜುನ ಆ ಬಾಣವನ್ನ ಹಿಡಿದು ತಾನು ಪ್ರತಿಜ್ಞೆ ಮಾಡ್ತಾ ಇದ್ದಾನಂತೆ, ಸುಧನ್ವ ರೂಢಿಯಿಂದರಿಯದೊಡೆ ಹರಿಹರರ ವಿಭೇದಮ್ಮ ಮಾಡಿ ನಿಂದಿಸಿದವನ ಗತಿಯಾಗಲನಗೆ. ಹರಿಹರರಲ್ಲಿ ಯಾರು ಭೇದವನ್ನು ಎಣಿಸ್ತಾರೋ ಅವರಿಗೆ ಬರೋ ಪಾಪ ಬರಲಿ, ಈ ಮೂರನೇ ಬಾಣದಿಂದ ನಿನ್ನ ತಲೆಯನ್ನು ತೆಗೆಯದೆ ಹೋದರೆ ಎಂದ ಅರ್ಜುನ. ಸುಧನ್ವನೇನು ಕಡಿಮೆಯೇ,
ತಾನು ಬಾಣವನ್ನು ಹಿಡಿದು ಹೇಳ್ತಾನೆ, ಅರ್ಜುನ, ನಾನು ಅದೇ ನಿನ್ನ ಬಾಣವನ್ನು ಕತ್ತರಿಸದೆ ಹೋದರೆ ಕಾಶಿಯಲ್ಲಿ ವಿಪ್ರೋತ್ತವರು ಗಂಗಾ ಸ್ನಾನ ಮಾಡಿ ಕಾಶಿ ವಿಶ್ವೇಶ್ವರನನ್ನ ಭಕ್ತಿಯಿಂದ ಪೂಜೆ ಮಾಡುವಾಗ ಆ ಪೂಜಿಸುತ್ತಿರುವ ಮಹಾನುಭಾವರಾದ ಭಕ್ತರನ್ನ ಹೋಗಿ ಎಡಗಾಲಿನಿಂದ ಒದ್ದರೆ ಯಾವ ಪಾಪ ಬರುತ್ತೋ ನನಗೆ, ಆ ಪಾಪ ಬರಲಿ ಎಂದ ಸುಧನ್ಯ. ಕೃಷ್ಣನಿಗೆ ಚಿಂತೆ ಆಗೋಯ್ತು, ಇಬ್ಬರು ಭಕ್ತರೇ ಏನು ಮಾಡಲಿ ಈಗ? ಪರಮಾತ್ಮ ಸಂಕಲ್ಪ ಮಾಡಿ ಅರ್ಜುನನ ಬಾಣಕ್ಕೆ ಇನ್ನೂ ಮಹತ್ವ ಕೊಡ್ತಾ ಇದ್ದಾನಂತೆ. ಬಿಡದೆ ಕಮಲ ಜನ ಮೊದಲು ನಿಲ್ಲಿಸುತ್ತ ರುಡನ ನಿಲ್ಲಿಸಿದ ಕೊಲ್ತುದಿಗೆ ಒಡನೆ ನಡುವಿನಲ್ಲಿ ತಾನೆ ವ್ಯಾಪಿಸಿ ಬಿಡುಬಾಣ ಪಾರ್ಥ ಎಂದೆನುತ. ಬಾಣದ ತುದಿಯಲ್ಲಿ ಬ್ರಹ್ಮನನ್ನ, ಈ ಕಡೆ ತುದಿಯಲ್ಲಿ ಶಿವನನ್ನ ನೆಲೆಸಿದ್ದಾನೆ ಪರಮಾತ್ಮ. ಮಧ್ಯದಲ್ಲಿ ತಾನೇ ನಿಂತಿದ್ದಾನೆ, ತ್ರಿಮೂರ್ತಿಗಳು ಇದ್ದಾರೆ ಅರ್ಜುನನ ಬಾಣದಲ್ಲಿ. ಬಿಡುಬಾಣ ಅರ್ಜುನ ಈಗ ಕೃಷ್ಣ ಗೋವಿಂದ ಅಂತ ಪ್ರಯೋಗ ಮಾಡಿದರೆ, ಸುಧನ್ವ ಈ ಕಡೆಯಿಂದ ಬಾಣವನ್ನ ಬಿಟ್ಟರೆ ಅರ್ಜುನನ ಬಾಣವನ್ನ ಕತ್ತರಿಸಿದೆ ಸುಧನ್ವನ ಬಾಣ. ಸುಧನ್ವನ ಸಂಕಲ್ಪ ಈಡೇರ್ತು. ಏನಾಗಿದೆ? ಬ್ರಹ್ಮ ಮತ್ತು ವಿಷ್ಣು ಇವರಿದ್ದ ಬಾಣದ ಭಾಗ ಕತ್ತರಿಸಿ ಕೆಳಗೆ ಬಿದ್ದಿದೆ, ಶಿವನಿದ್ದ ಬಾಣದ ಭಾಗ ಹಾಗೆ ಮುಂದಕ್ಕೆ ಬಂದಿದೆ. ಗೊತ್ತಾಗೋಯ್ತು ಸುಧನ್ವನಿಗೆ, ಪರಮಾತ್ಮ ಈರ್ವರು ಭಕ್ತರ ಸಂಕಲ್ಪವನ್ನು ಈಡೇರಿಸಿ ನನಗೆ ಮೋಕ್ಷ ಕೊಡ್ತಾ ಇದ್ದಾನೆ. ಕಡೆಗಾಲದಲ್ಲಿ ಅವನ ನಾಮಸ್ಮರಣೆ ಬರೋದು ತುಂಬ ಕಷ್ಟ. ಎರಡು ಕರವನ್ನು ಜೋಡಿಸಿದ್ದಾನೆ, ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದಾನೆ. ಕಾಲ ಮೇಲೆ ಮಲಗಿ ಸಿಂಪಿಲಿ ಹಾಲು ಕುಡಿದು ಬೆಳೆದೆ ಕಾಲ ಮೇಲೆ ಮಲಗಿ ಸಿಂಪಿಲಿ ಹಾಲು ಕುಡಿದು ಬೆಳೆದೆ ಮೂರು ಲೋಕವು ನಿನ್ನುದರದಲ್ಲಿರಲು ಮೂರು ಲೋಕದೊಡೆಯ ಮೂರು ಲೋಕದೊಡೆಯ ಶ್ರೀ ಪುರಂದರ ವಿಠಲ ಮೂರು ಲೋಕದೊಡೆಯ ಶ್ರೀ ಪುರಂದರ ವಿಠಲ ನಿನ್ನ ಬಾಲಕತನದ ಲೀಲೆಗೆ ನಮೋ ನಮೋ. ಶಿವನಿದ್ದ ಬಾಣದ ಭಾಗ ಬಂದು ತಲೆಯನ್ನ ತೆಗೆದಿದೆ. ಆ ತಲೆ ಗೋವಿಂದ ಕೃಷ್ಣ ಮುಕುಂದ ನಾರಾಯಣ ಶ್ರೀಹರಿ ಅಚ್ಯುತ ಅಂತ ಬಂದು ಪರಮಾತ್ಮನ ಪಾದಕ್ಕೆ ಬಿತ್ತು. ಪರಮಾತ್ಮ ಆ ತಲೆಯನ್ನ ನಾಸಿಕದಿಂದ ಅಘ್ರಾಣಿಸಿದ್ದಾನೆ. ಮತ್ತಷ್ಟು ತಲೆಗೆ ಇನ್ನು ಆ ಮುಖಕ್ಕೆ ತೇಜಸ್ಸು ಬಂದಿದೆ. ನೋಡಿದೆಯಾ ಈ ಭಕ್ತನನ್ನ ಅಂದ ಅರ್ಜುನನಿಗೆ. ಅರ್ಜುನನ ಕಂಗಳಲ್ಲಿ ನೀರು ಸುರಿತಾ ಇದೆ. ಕೃಷ್ಣ ನನಗಿವತ್ತು ಗೊತ್ತಾಯ್ತು ಸ್ವಾಮಿ ಎಂತೆಂತ ಭಕ್ತರಿದ್ದಾರೆ, ಪರಮಾತ್ಮನ ಪಾದ ಹೇಳಿದ. ನಮಗದಕ್ಕೆ ಯಾವತ್ತೂ ಅಹಂಕಾರ ಬರಬಾರದು, ಮಮಕಾರ ಇರಬಾರದು. ಸ್ವಲ್ಪ ಅಹಂಕಾರ ಬಂದರೂ ಕೂಡ ಅದು ಪರಮಾತ್ಮನಿಗೆ ನೋವಾಗುತ್ತೆ ಅಂತಕ್ಕಂತಹ ತತ್ವ ಇಲ್ಲಿ ಅರ್ಥವಾಗ್ತಾ ಇದೆ. ಈಗ ಹಂಸಧ್ವಜನಿಗೆ ಕಳುಹಿಸಿದ್ದಾನೆ ಆ ಶಿರವನ್ನ. ಹಂಸಧ್ವಜ ಪುನಃ ಪರಮಾತ್ಮನಿಗೆ ಅರ್ಪಣೆ ಮಾಡಿದ. ಪರಮಾತ್ಮ ಸುಧನ್ವನ ಶಿರವನ್ನ ಸಂಕಲ್ಪ ಮಾಡಿ ತನ್ನ ಪಾದದಿಂದ ಚಿಮ್ಮಿದ. ಕೈಲಾಸಕ್ಕೆ ಹೋಗಿ ಶಿವನ ರುಂಡಮಾಲೆಯಲ್ಲಿ ಸೇರಿದೆ ಆ ಶಿರಸ್ಸು. ಶಿವನಿದ್ದ ಬಾಣದ ಭಾಗ ಬಂದು ತಲೆಯನ್ನ ತೆಗೆದ ಕಾರಣ ಶಿವ ಅದೋ ಅವನು ಮಹಾಭಕ್ತ, ನನ್ನ ರುಂಡಮಾಲೆಗೆ ಹಾಕೊಂಡ್ಬಿಡ್ತೀನಿ ಅಂತ ರುಂಡಮಾಲೆಗೆ ಸೇರಿಸ್ಕೊತಾ ಇದ್ದಾನೆ. ಸುಧನ್ವನ ಸಹೋದರ ಸುರಥ ಬಂದ. ಅವನು ಸುಧನ್ವನಿಗಿಂತ ಸಾವಿರ ಪಟ್ಟು ಬಲವುಳ್ಳವನು. ಅವನ ತೋಳು ಕತ್ತರಿಸಿಯಾಗಿದೆ, ತೊಡೆ ಕತ್ತರಿಸಿಯಾಗಿದೆ, ಆದರೂ ದೇಹದಿಂದನೇ ಯುದ್ಧ ಮಾಡ್ತಾ ಇದ್ದಾನೆ. ತಲೆಯನ್ನು ಕತ್ತರಿಸಿದ್ರೆ ಆ ತಲೆ ಕೂಡ ಬಂದು ಅರ್ಜುನನಿಗೆ ಬಡಿದು ಪರಮಾತ್ಮನ ಪಾದಕ್ಕೆ ಬಿತ್ತು. ಅವನ ತಲೆಯನ್ನ ಪ್ರಯಾಗದಲ್ಲಿಡು ಅಂತ ಪರಮಾತ್ಮ ಹೇಳಿದ್ರೆ, ಗರುಡ ಬಂದು ಪ್ರಯಾಗದಲ್ಲಿಟ್ರೆ ಶಿವ ಹೇಳಿದ, ಹೋಗು ನಂದೀಶ್ವರ, ಆ ತಲೆಯನ್ನ ತಾ ಅವನ ಸಹೋದರನ ಜೊತೆ ನನ್ನ ರುಂಡಮಾಲೆಯಲ್ಲಿ ಸೇರ್ಕೊಳ್ಳಿ ಅಂದ್ರೆ ಆ ತಲೆ ಕೂಡ ಬಂದಿದೆ ಶಿವನ ಸನ್ನಿಧಾನಕ್ಕೆ. ಏನು ಎರಡು ತಲೆಗಳು ಕೂಡ ಶಿವನ ಸನ್ನಿಧಾನದಲ್ಲಿ ಸೇರಿದೆ. ತ್ಯಾಗರಾಜ ಸ್ವಾಮಿಗಳು ಹೇಳ್ತಾರೆ, ಶಂಭೋ ಮಹಾದೇವ ಶರಣಾಗತ
ಜನರಕ್ಷಕ ಶಂಭೋ ಮಹಾದೇವ ಶರಣಾಗತ ಜನರಕ್ಷಕ ಅಂಬೋರುಹ ದೋಜನ ಪದಾಂಬುಜ ಭಕ್ತಿ ದೇಹೇಶಂ ದೇವ ಶಂಕರ ಗಿರಿಜಾ ರಮಣ ಶಂಭ ಮಹಾದೇವ ಶಂಭ ಶಂಭ ಈಗ ಹಂಸಧ್ವಜ ಬಂದಿದ್ದಾನೆ. ಪರಮಾತ್ಮ ಹಂಸಧ್ವಜನಿಗೆ ಹೇಳಿದಪ್ಪ, ನೀನು ಯುದ್ಧ ಮಾಡ್ತೀಯ, ಅಶ್ವಮೇಧ ಯಾಗಕ್ಕೆ ಸಹಕಾರ ನೀಡು. ಹಂಸಧ್ವಜ, ಪರಮಾತ್ಮನೇ ಬಂದಿರುವಾಗ ನನಗೇನಿದೆ, ಎಲ್ಲ ಶೂನ್ಯ. ಕನಕದಾಸರು ಹೇಳ್ತಾರೆ ಹರಿಭಕ್ತಿ ಸಾರದಲ್ಲಿ, ಹಸಿವರಿತು ತಾಯಿ ತನ್ನ ಶಿಶುವಿಗೆ ವಸೆದು ಪಾಲ್ಕೊಡುವಂತೆ ನೀನನ್ನ ಪೋಷಿಸದ ಬೇರಿನ್ನಾರು ಪೋಷಕರಾಗಿ ಸಲಹುವರು. ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯ ಪಸರಿಸಿದ ಪರಮಾತ್ಮ ನೀನೆಂದು ಸುರುತಿವೆ ವೇದಗಳು, ರಕ್ಷಿಸು ನಮ್ಮ ನೆನವರತ. ಹಂಸಧ್ವಜ ಓಡಿ ಬಂದು ಪರಮಾತ್ಮನ ಪಾದ ಹಿಡ್ಕೊಂಡ್ಬಿಟ್ಟ. ಪರಮಾತ್ಮ, ಎಲ್ಲ ನಿನ್ನ ಪಾದಕ್ಕೆ ಸ್ವಾಮಿ, ಜಗತ್ತೆಲ್ಲ ಶೂನ್ಯ. ನನ್ನ ಎಲ್ಲ ಇನ್ನಿಬ್ಬರು ಮಕ್ಕಳು ನೋಡು ಸ್ವಾಮಿ, ನನ್ನ ರಾಜ್ಯ ಧನಕನಕ ವಸ್ತು ವಾಹನ ಹಯ ಎಲ್ಲ ನಿನ್ನ ಪಾದಕ್ಕೆ. ಪುರಂದರದಾಸರು ಹೇಳ್ತಾರೆ, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಗೆ, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಗೆ, ಶ್ರೀ ಪುರಂದರ ವಿಠಲ ರಾಗನ ಚರಣ ಕಮಲವ ಓಂಬಿ ಬದುಗೆ. ಎಲ್ಲ ಪರಮಾತ್ಮನ ಪಾದಕ್ಕೆ ಒಪ್ಪಿಸ್ಬಿಟ್ಟಿದ್ದಾನೆ. ಪರಮಾತ್ಮ ಆಶೀರ್ವಾದ ಮಾಡಿ. ಈ ಭಕ್ತ ಸುಧನ್ವನ ಕಥೆಯನ್ನು ಯಾರು ಕೇಳ್ತಾರೆ, ಯಾರು ಹೇಳ್ತಾರೋ ಅವರಿಗೆಲ್ಲ ನಾನು ದಿವ್ಯಾನುಗ್ರಹವನ್ನು ಕೊಡ್ತೇನೆ. ಸೂರ್ಯಚಂದ್ರರುವ ತನಕ ಈ ಕಥೆ ಆಚಂದ್ರಾರ್ಕವಾಗಿ ಉಳಿಯಲಿ. ಹಂಸಧ್ವಜ, ಇನ್ನು ನಮಗೆ ಅನುಮತಿ ಕೊಡು ಅಂದರೆ ಪರಮಾತ್ಮ ನಾನು ಬರ್ತೇನೆ, ಇದು ನಮ್ಮ ಸಮಸ್ತ ಪರಿವಾರವೆಲ್ಲ ಬರ್ತೇವೆ ಅಂತ. ಈಗ ಕುದುರೆ ಸ್ತ್ರೀ ರಾಜ್ಯಕ್ಕೆ ಬರ್ತಾ ಇದೆ. ಎಲ್ಲರೂ ಕೂಡ ಪರಮಾತ್ಮನ ಆಶೀರ್ವಾದವನ್ನು ಪಡೆದು ವಿಜಯದಾಸರು ಅಪ್ಪಣೆ ಕೊಡಿಸುವಂತೆ, ಜಗತ್ತಿನಲ್ಲಿ ಎಲ್ಲವೂ ಶೂನ್ಯ, ಅವನ ನಾಮಸ್ಮರಣೆಯೊಂದೇ ಸತ್ಯ. ತುದಿನಾಲಿಗೆಯಿಂದ ಪದುಮನಾಭನ ನಾಮ, ತುದಿನಾಲಿಗೆಯಿಂದ ಪದುಮನಾಭನ ನಾಮ, ತುದಿಯ ನಿತ್ತು ಸೇವಿಸಲು ಮಧುರಾಮೃತವಾಗಿ ಕ್ಷುಧೆಬಾದೆ ಹಿಂಗೋದು ಮದ ಗರ್ವ ಅಡಗೋದು, ಇದೆ ಸವಿದು ಪದೋಪದಿಗೆ ವಿದುರಾದಿ ಭಕುತರು ಪದವಿಯ ಸೇರಿದರು. ಯದು ಶ್ರೇಷ್ಠ ನಮ್ಮ ವಿಜಯ ವಿಠಲನ ಒಂದೇ ನಾಮ, ಹೃದಯದಲ್ಲಿರಿಸೆ ಅಘದ ಉದದಿ ಬತ್ತುವುದೋ ಕೃಷ್ಣ. ಪರಮಾತ್ಮನ ದಿವ್ಯಾನುಗ್ರಹವೊಂದೇ ಸತ್ಯ, ಮಿಕ್ಕದ್ದೆಲ್ಲವೂ ಕೂಡ ಮಿಥ್ಯ. ಅವನ ಅನುಗ್ರಹಕ್ಕೆ ಪಾತ್ರರಾಗಿ ಸನ್ಮಾರ್ಗದಲ್ಲಿ ನಡೆಯುವ ಒಂದು ದಿವ್ಯಾನುಗ್ರಹವನ್ನು ಈ ಕಥಾಭಾಗ ಕರುಣಿಸಲಿ ಎಂದು ಪರಮಾತ್ಮ ಆಶೀರ್ವಾದ ಮಾಡುವಾಗ ಪರಮಾತ್ಮನ ದಿವ್ಯಾಶೀರ್ವಾದವನ್ನು ಬೇಡುತ್ತಾ ಇಂದಿನ ಭಕ್ತ ಸುಧನ್ವ ಕಥಾಭಾಗಕ್ಕೆ ನಾವು ಮಂಗಳವನ್ನು ಪಾಡೋಣ. ಮಂಗಳವು ನರಹರಿಗೆ, ಮಂಗಳವು ಗಿರಿಧರಗೆ, ಮಂಗಳವು ನರಹರಿಗೆ, ಮಂಗಳವು ಗಿರಿಧರಗೆ, ಮಂಗಳವು ಚಂಚುಲಕ್ಷ್ಮಿಯ ರಮಣಗೆ, ಮಂಗಳವು ಲೋಕಾಂಬೆ ಅರಸ ಶಿಬಿರಂಗನಿಗೆ, ಮಂಗಳವು ಲೋಕಾಂಬೆ ಅರಸ ಶಿಬಿರಂಗನಿಗೆ, ಮಂಗಳವು ಮಂಗಳವು ಜಯ ಮಂಗಳ ಶುಭ ಮಂಗಳ ಮಂಗಳ. ಕಾಯೇನ ವಾಚ
ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯ ನಾರಾಯಣ ಏತಿ ಸಮರ್ಪಯ.